ಅನೇಕ ನಿಗೂಢ ಸ್ಥಳಗಳಿವೆ. ಕೆಲವೊಂದು ನಿಗೂಢತೆಗಳಿಗೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಸಿಕ್ಕಿದೆ, ಇನ್ನು ಕೆಲವು ಉತ್ತರ ಸಿಗದೇ ಇರುವಂಥ ನಿಗೂಢ ಸ್ಥಳಗಳು ಇವತ್ತಿಗೂ ಸೈಂಟಿಸ್ಟ್ಗಳಿಗೆ, ರಿಸರ್ಚ್ ಸೆಂಟರ್ಗಳಿಗೆ ಪ್ರಶ್ನೆಯಾಗೇ ಉಳಿದಿದೆ. ಬರ್ಮುಡಾ ಟ್ರಯಾಂಗಲ್, ಇಟ್ ಈಸ್ ಆಲ್ಸೋ ನೋನ್ ಆಸ್ ಡೆವಿಲ್ಸ್ ಟ್ರಯಾಂಗಲ್. ಅಲ್ಲಿ ಹೋಗುವ ವಿಮಾನಗಳು ಮತ್ತು ಹಡಗುಗಳು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ಬಿಡ್ತವೆ. ತುಂಬ ನಿಗೂಢ ಸ್ಥಳ ಅದು. ಅಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯುತ್ತೆ ಅಂತ ಅಲ್ಲಿನ ಜನಗಳು ಹೇಳ್ತಾರೆ. ಬಟ್ ಅಲ್ಲಿ ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಇರೋದ್ರಿಂದ ಹಾಗಾಗ್ತಾ ಇದೆ ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಇನ್ನು ಬದ್ರಿನಾಥ, ಕೇದಾರನಾಥ, ಗಂಗೋತ್ರಿ, ಹಿಮಾಲಯದಂಥ ಹಿಮಚ್ಛಾದಿತ ಪ್ರದೇಶಗಳಲ್ಲಿ ಬಿಸಿ ನೀರಿನ ಹೊಂಡಗಳು ಇವೆ. ಎರಡು ಭೂಪದರಗಳ ಘರ್ಷಣೆಯಿಂದ ಜ್ವಾಲಾಮುಖಿ ಹುಟ್ಟುತ್ತೆ. ಆ ಜ್ವಾಲಾಮುಖಿ ಚಿಮ್ಮುವಾಗ ಕೆಲವು ಕಡೆ ಬಿಸಿ ನೀರಿನ ಬುಗ್ಗೆಗಳು ಚಿಮ್ಮಿ ಹೊಂಡದ ರೂಪದಲ್ಲಿ ಕಾಣಿಸ್ಕೊತವೆ. ಇಟ್ ಈಸ್ ಆಲ್ಸೋ ಸೈಂಟಿಫಿಕಲಿ ಪ್ರೂವ್ಡ್. ಹೀಗೆ ಹಲವಾರು ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ಗಳು ಆಗಿರೋ ಉದಾಹರಣೆಗಳು ನಮ್ಮ ರಿಸರ್ಚ್ ಸೆಂಟರ್ನಲ್ಲೂ ಇದ್ದಾವೆ. ಹಾಗೆ ಕರ್ನಾಟಕದಲ್ಲೂ ತುಂಬ ವಿಚಿತ್ರ ಘಟನೆಗಳು, ನಿಗೂಢ ಸ್ಥಳಗಳು ಮತ್ತು ತರ್ಕಕ್ಕೆ ನಿಲುಕದ ಜಾಗಗಳು ಅನೇಕ ಇದ್ದಾವೆ. ನಿಮ್ಮ ಐದೂ ಟೀಮ್ಗಳಿಗೆ ಡಿಸ್ಟ್ರಿಬ್ಯೂಟ್ ಆಗಿ ಉಳಿದಿರೋದು ಒಂದೇ ಒಂದು ಜಾಗ, ಅದು ಚಿತಾನಗರ. ಭಟ್ಕಳ ತಾಲೂಕು ಹತ್ರ ಒಂದು ಚಿಕ್ಕ ಊರು ಚಿತಾನಗರ. ಇಲ್ಲಿ ನಡೀತಾ ಇರುವ ಘಟನೆಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿವೆ. ಜಾಹ್ನವಿ, ನಿಮಗೆ ಈ ಜಾಗನ ಅಸೈನ್ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆಗೆ ಶ್ರುತಿ ಮತ್ತು ಸಿಂಗ್ ಇರ್ತಾರೆ. ಹಾಗೆ ಈ ದೇಶದ ಖ್ಯಾತ ವಿಜ್ಞಾನಿ ಡಾಕ್ಟರ್ ವಿಶ್ವನಾಥನ್, ಅವರು ಕೂಡ ನಿಮ್ಮ ಜೊತೆ ಬರ್ತಾ ಇದ್ದಾರೆ. ಐ ನೋ ಯು ಗಾಯ್ಸ್, ಯು ವೆರಿ ಮಚ್ ಡಿಸರ್ವ್ ದಿಸ್ ಪ್ರಾಜೆಕ್ಟ್. ನಿಮ್ಮ ಸೇಫ್ಟಿ ಬಗ್ಗೆ ನೀವೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗತ್ತೆ. ಚಿತಾನಗರದ ಬಗ್ಗೆ ಡೀಟೇಲ್ಸು ಮತ್ತು ರಿಸರ್ಚ್ ಕಂಡಕ್ಟ್ ಮಾಡೋದಕ್ಕೆ ಬೇಕಾಗಿರೋ ಪರ್ಮಿಷನ್ ಲೆಟ್ರು ಈ ಫೈಲ್ನಲ್ಲಿದೆ. ಹಾಗೆ ಇನ್ನೊಂದು ವಿಷಯ, ಆ ಜಾಗದಲ್ಲಿ ರಿಸರ್ಚ್ ಮಾಡೋದಕ್ಕೆ ಕೆಲವು ರೆಸ್ಟ್ರಿಕ್ಷನ್ಸ್ ಇವೆ. ನೀವು ಅಲ್ಲಿಗೆ ಹೋಗ್ತಿದ್ದಾಗೆ ನಿಮಗೊಬ್ಬ ವಾಚ್ಮನ್ ಸಿಗ್ತಾನೆ. ನೀವು ಅವನ್ನ ಭೇಟಿ ಮಾಡಿ ನಿಮ್ಮ ಕೆಲಸನ ನೀವು ಸುಲಭ ಮಾಡ್ಕೋಬೇಕು. ಓಕೆ ಗಾಯ್ಸ್, ಗುಡ್ ಲಕ್, ಹ್ಯಾವ್ ಎ ಸೇಫ್ ಆ್ಯಂಡ್ ಸಕ್ಸಸ್ಫುಲ್ ಜರ್ನಿ. ಸರ್, 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 ಯಾಕೆ ಓಡ್ ಬಂದೆ ಸರ್? ನಮ್ಮ ಜೊತೆ ಡಾಕ್ಟರ್ ವಿಶ್ವನಾಥನ್ ಅವ್ರು ಬರ್ತಾರೆ ಅಂತ ಹೇಳಿದ್ರಿ. ಅವರು ಇದೇ ತರ ಎಷ್ಟೋ ರಿಸರ್ಚ್ ಮಾಡಿದ್ದಾರೆ, ಡಾಕ್ಟರ್ ಹೇಳ್ತಾಂಡಿರೋದು. ಹೌದು, ನಾವು ಈ ಪ್ರಾಜೆಕ್ಟ್ ಮುಗಿಸ್ ಬಂದ್ಮೇಲೆ ನನ್ನೂ ಡಾಕ್ಟರ್ ಸಿಂಗ್ ಅಂತ ಕರೀತಾರಲ್ವ ಸರ್? ಕರೀತಾರೆ, ಕರೀತಾರಪ್ಪ. ಸರ್ ಏನೋ ಹೇಳಿದ್ರಿ. ಏನಿಲ್ಲ, ಮೊದಲು ಹೋಗಿ ರಿಸರ್ಚ್ ಮುಗಿಸ್ಕೊಂಡು ಬನ್ನಿ, ನಿಮಗೂ ಡಾಕ್ಟರ್ ಸಿಕ್ಕೇ ಸಿಗುತ್ತೆ. ಸರಿ ಸರ್. ಜೀವನದಲ್ಲಿ ಏಳು ಬೀಳು ಇದ್ದೇ ಇರುತ್ತೆ. ಬಿದ್ಮೇಲೆ ಎದ್ದೇಳಬೇಕು, ಎದ್ದೇಳಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆ ಹೇಳಿ? ಅಪ್ಪ, ನಾನು ಇಳಿಬೇಕ ಚೇಂಜ್ ಕೊಡ್ತೀನಿ ಕೂಡ. ಇಲ್ಲಿ ನಮ್ಮ ಮೂರು ಸ್ಟಾಪ್ ಇದೆ. ನಿಂದಾಯ್ತು ನೋ ಟಿಕೆಟು? ಏಯ್, ಆಯ್ತು. ಆಫ್ರಿಕಾ ನನ್ನ ಮಗ, ದಿವಸ ನನಗೆ ಹಿಂಗೆ ಅವಾಜ್ ಆಗ್ತಾನೆ. ಟಿಕೆಟ್. ಸಾಕು, ಸೈಟ್ ಹಾಕಿದ್ ಅಲ್ಲ, ಹಚ್ಚನಾಯಿ ಓಡಾಡ್ದಂಗೆ ಓಡಾಡ್ತಿಲ್ಲ ಅವಳ ಹಿಂದೆ. ಅವಳು ಏನಾದ್ರೂ ಒಂದಿನ ಒಪ್ಪಲಿಲ್ಲ ಅಂತಂದ್ರೆ ತೂಜಾ ಪಾರ್ಗ್ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ತೀಯ. ಬೇಕಾಯ್ದಲ್ಲ ನಿನಗೆ? ಅದನ್ನ ಕೇಳಕ್ ನೀವ್ಯಾರ್ರಿ? ಸಳ ವಯಸ್ಸಳ. ಏನ್ ಸರ್, ಪೊಲೀಸ್ ಜೀಪ್ ಗಿಡ ಹೆಸರನ್ನ ನೀವ್ ಇಟ್ಕೊಂಡಿದ್ದೀರಾ? ಅದು ಕಾಕಿ ಇದು ಕಾಕಿ, ಇವಳಿಂದೆ ಹೋದ್ರೆ ಆಗ್ತೀಯ ನೀನು ತಿರ್ಬೋಕಿ. ನಾನೇನಾದ್ರೂ ಕೊಡೋದಿದ್ಯಾ ನಿನಗೆ ಚೇಂಜ್ ಬಾಕಿ? ಇಲ್ಲ ಸರ್. ಈಗ ಗೊತ್ತಾಯ್ತಾ? ಏನೇ ಜಾನು, ಆಗ್ಲೇ ನಿನ್ ಲೈಬ್ರರಿ ಓಪನ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಯಾಕೆ ಹಾಗಂತ್ಯ? ಮತ್ತಿನ್ನೇನು, ಎಲ್ರಿಗೂ ಒಂಥರ ಪ್ರಾಜೆಕ್ಟ್ ಕೊಟ್ರೆ ನಮ್ಗ ಚಿತಾನಗರ ಕೊಟ್ಟಿದ್ದಾರೆ, ನೀನ್ ಒಪ್ಕೋಬಾರ್ದಾಗಿತ್ ಕಣೆ. ಲೇ, ಈ ಪ್ರಾಜೆಕ್ಟ್ ನಮ್ಗೆ ಚಾಲೆಂಜೆ. ಅದು ಅಲ್ದೆ ಡಾಕ್ಟರ್ ವಿಶ್ವನಾಥನ್ ಅಂತ ಗ್ರೇಟ್ ಸೈಂಟಿಸ್ಟ್ ನಮ್ ಜೊತೆ ಬರ್ತಾ ಇದಾರೆ, ಅದಕ್ಕೆ ಒಪ್ಕೊಂಡೆ ಕಣೆ. ನಮ್ಗೇನೂ ಪ್ರಾಬ್ಲಮ್ ಆಗಲ್ಲ. ಅದು ನಿಜಾನೇ. ನಾವಲ್ಲಿ ಹೋಗಿ ಏನು ಪ್ರಾಬ್ಲಮ್ ಆಗದೆ ವಾಪಸ್ ಬಂದ್ರೆ ಸಾಕಪ್ಪ, ನಮ್ಗೇನೂ ಪ್ರಾಬ್ಲಮ್ ಆಗಲ್ಲ. PhD ಮುಗಿಸಿ ಬಂದ್ಮೇಲೆ ನಮ್ಮಪ್ಪ ಫಾರಿನರಿಗೆ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮದ್ವೆ ಊಟ ಹಾಕ್ಸೋಣ ಅನ್ಕೊಂಡಿದ್ದೀನಿ, ಆದ್ರೆ
ಬಂದ್ಮೇಲೆ ತಿಥಿ ಊಟ ಹಾಕ್ಸೋ ಹಾಗಾಗ್ಬಾರ್ದು ಅಲ್ವಾ? ಶ್ರೂ, ಏನು ಆಗಲ್ಲ, ಬಿ ಪಾಸಿಟಿವ್. ಅಬ್ಬಾಬಾಬಾ, ಏನ್ ನನ್ನ ಮಕ್ಕಳು ಫುಟ್ಬಾಲ್ ಬಿಟ್ಟು ಬರೋದೇ ಇಲ್ಲ ಅಂತಾರೆ, ದಾರಿ ಬಿಟ್ಟು ಸಾಯೋ. ಮದುವೆ ಹೋಗ್ತಾ ಇದ್ದೀರಾ ಆಂಟಿ? ಜೈನ್ ಹುಷಾರು, ಯಾರೋ ಬ್ರೇಕ್ ಬಿಟ್ಟು. ಟಿಕೆಟ್? ಆಹಾ, ನಿನ್ನ ಬಾಯ್ ಫ್ರೆಂಡು ಇಂಟರ್ನೆಟ್ ರೀಚಾರ್ಜ್ ಮಾಡಿಸಿ ಮಾಡಿಸಿನೇ ನೆಗೆದು ಬಿಟ್ಟು ನೆಲ್ಲಿಕಾಯಿ ಆಗ್ಬಿಡ್ತಾನೆ. ಮತ್ತೆ ಫೋನ್ ಮಾಡ್ತೀನಿ. ಟಿಕೆಟ್ 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 ತಗೊಂಡನಾ? ಏ, ಯಾಕೆ ತಗೊಂಡಿಲ್ವಾ? ಈ ಆಫ್ರಿಕಾ ನನ್ನ ಮಗನಿಗೋಸ್ಕರ ಆದ್ರೂ ನಾನು ಕೆಲಸ ಬಿಡ್ಬೇಕು ಅಂತಿದ್ದೀನಿ. ಹಿಂಗೆ ಭಯ ಹುಡ್ಸಿ ಹೆಂಗೆ ಬೈತಾನೋ. ಟಿಕೆಟ್ 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 ಯಶವಂತಪುರ ಟಿಕೆಟ್ ಟಿಕೆಟ್ ಟಿಕೆಟ್. ಏಯ್, ಏನೇನೇ ಹೇಳಿದೀನಿ ತಾನೇ ನಿನಗೆ? ಈ ಟೆಕ್ಸ್ಟ್ ಬುಕ್ನ ಓದ್ಬೇಡ ಅಂತ. ಇವತ್ತು ಅದನ್ನೇ ಮಾಡ್ತೀಯ, ನಾಳೆನೂ ಅದನ್ನೇ ಮಾಡ್ತೀಯ, ನಾಯಿ ಬುದ್ಧಿ ಬಿಡಲ್ವೇನಾ? ನಾಯಿ ನಿಯತ್ತಿನ ಪ್ರಾಣಿ, ಅಲ್ಲಿ ಹುಡುಗರು ಎಷ್ಟು ನಿಯತ್ತಾಗಿರ್ತಾರೆ ಅಂತ ತಿಳ್ಕೊಳ್ಳಿ. ಓಹ್, ಭಾರಿ ನಿಯತ್ತು ಗೊತ್ತು ಬಿಡಪ್ಪ. ಲೇ, ಇಂಥ ಕೇಸ್ಗಳನ್ನ ನನ್ನ ಪಸಲ್ ಎಷ್ಟು ನೋಡಿಲ್ಲ. ಏನೋ ಒಳ್ಳೇದಾಗ್ಲಿ ಅಂತ ಬುದ್ಧಿ ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಅರ್ಥ ಆಗಿಲ್ವಾ? ಇಲ್ಲ, ನಾನು ಆಳು ಬಾವಿಗೆ ಬಿದ್ದು ಸಾಯ್ತೀನಿ ಅಂದ್ರೆ ನಾನೇನ್ ಮಾಡ್ಲಿ? ಸರಿ ಸರಿ ಬಿಡಿ, ಆಯ್ತು. ಆ ಬುಕ್ ಜಾಸ್ತಿ ಓದ್ಬೇಡ, ವೀಕ್ ಆಗ್ಬಿಡ್ತೀಯ. ಟಿಕೆಟ್ ಪಾಸ್ ಇದೆ, ಅಲ್ಲಿ ಫೇಲ್ ಆಗ್ಬಿಡ್ತೀಯ. ರೆಡಿ ರಾಜಾಜಿನಗರ. ಕಂಡಕ್ಟರ್ ಸಾಬ್, ಕಂಡಕ್ಟರ್ ಸಾಬ್, ಏಕ್ ಮದತ್ ಚಾಹಿಯೆ? ಕ್ಯಾ ಮುದತ್? ಮುಜೆ ಇಸ್ಕಾನ್ ಜಾನಾ ಹೇ, ಜಬ್ ಇಸ್ಕಾನ್ ಸ್ಟಾಪ್ ಆ ಜಾಯೇಗಾ ಮುಜೆ ಬತಾಯಿಯೇ. ನನ್ನ ಮಕ್ಕಳು ಎಲ್ಲಿಂದನೋ ಬಂದ್ಬಿಡ್ತಾರೆ, ಏನು ಮಾಡೋದು ಇವಾಗ? ಏನಾದರೂ ಹೇಳಿದ್ರಾಯ್ತು. ತುಂಬ ಎಲ್ಲಾದರೂ ಸಿಡ್ಕೋ, ಮೇ ಅಡ್ರೆಸ್ಸು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಸ್ಟಾಪು ಉದುರ್ಕೋ, ಇಳ್ಕೊಂಡು ರೋಡ್ ಕ್ರಾಸ್ ಕರ್ಕೆ ಮುಂದೆ ಜಾ, ಮುಂದೆ ಜಾಕೆ ರೈಟ್ ತಗೋ, ಲೆಫ್ಟ್ ಮೇ ಇಸ್ಕಾನ್ ಟೆಂಪಲ್ ಬರ್ತೈತೆ. ನಾನು ಹೇಳಿದ ಅರ್ಥ ಆಯ್ತಾ? ಲೇ, ನಾನು ನಾಯಿ ಮಾರೋ ನಲ್ಲಕ್ಕನು, ಕಂಡಕ್ಟ್ರು ಮರ್ಯಾದೆ ಕೊಡಲೇ. ಭಯ್ಯ, ಆ ಬ್ಯಾಂಗ್ಳೂರ್ ಮೇ ಕಿತ್ನೆ ಸಾಲ್ ಸೇ ಹೋ? ಏಕ್ ಸಾಲ್ ಸೇ ಹೋಮ್. ಏಕ್ ಸಾಲ್? ಕನ್ನಡ ಕಲೀರಿ, ವರ್ಷಗಟ್ಟಲೆ ಇಲ್ಲೇ ಇದ್ರು ಕನ್ನಡ ಕಲಿಯಲ್ಲ ಸರ್ ಇವರು. ಅಟ್ಲೀಸ್ಟ್ ನಾವಾದ್ರೂ ಇವ್ರಿಗೆ ಹೇಳ್ಕೊಡ್ಬೇಕು ಸರ್. ಆಪ್ಕೋ ಕೋಯಿ ಅಡ್ರೆಸ್ ಪೂಚ್ನ ಹೇತೋ ಜೈಸೆ ಮೇ ಸಿಕ್ಕಾ ತಾವು ವೈಸಾಯಿ ಬೋಲಿಯೆ. ಟೀಕ್ ಹೇ ಬೋಲಿಯೆ ಸರ್. ನನಗೆ ಕನ್ನಡ ಬರಲ್ಲ. ನನಗೆ ಕನ್ನಡ ಬರಲ್ಲ. ನಾನು ಈ ವಿಳಾಸಕ್ಕೆ ಹೋಗ್ಬೇಕು. ನಾನು ಈ ವಿಳಾಸಕ್ಕೆ ಹೋಗ್ಬೇಕು. ದಯವಿಟ್ಟು ಸಹಾಯ ಮಾಡಿ. ದಯವಿಟ್ಟು ಸಹಾಯ ಮಾಡಿ. ಐಸಾ ಪೂಚೆಂಗೆ ತೋ ಜರೂರ್ ಆಪ್ಕ ಮದತ್ ಕರೆಂಗೆ. ಪ್ಲೀಸ್ ಕನ್ನಡ ಕಲ್ತ್ಕೊಳ್ರಿ. ಟೀಕ್ ಹೇ ಸರ್. ನನಗೆ ಅವಾಗಲೇ ಹಿಂಗೆ ಕೇಳಿದ್ರೆ ನಾನು ಹೇಳ್ತೀನ, ಈ ಬಸ್ಸಲ್ಲಿ ಕಾಳಾಕಕ್ಕೆ ಮಾತ್ರ ಬರ್ತಾರೆ ಅಂದ್ಕೊಂಡಿದ್ದೆ, ಆದರೆ ಕನ್ನಡ ಕೆಲಸಕ್ಕೂ ಬರ್ತಾರೆ ಅಂತ ಇವತ್ತೇ ಗೊತ್ತಾಗಿ. ಸಾರಿ ಸರ್, ನೆಕ್ಸ್ಟ್ ಟೈಮಿಂದ ನಾನು ಕೂಡ ಗೊತ್ತಿಲ್ದಿರೋರಿಗೆ ಕನ್ನಡ ಕಲಿಸೋ ಪ್ರಯತ್ನ ಪಡ್ತೀನಿ. ನಿಮ್ಮಂಗೆ ಎಲ್ಲ ಅರ್ಥ ಮಾಡ್ಕೊಂಬಿಟ್ರೆ ಅಷ್ಟು ಸಾಕು ಸರ್. ಜೈ ಕನ್ನಡಾಂಬೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್ ಕಣೋ. ಏನಿವತ್ತು ನನ್ನ ಮಗನ ವಯಸ್ಸಲ್ಲಿ ಖುಷಿ ತುಂಬಿ ತುಳುಕ್ತಾ ಇದೆ? ಗಾಯತ್ರಿ ದೇವಿ ಅವರೇ, ಖುಷಿ ಆಗಿರೋದು ಯಾಕಂದ್ರೆ ನಾನು ಇಷ್ಟು ದಿನ ಕಾಯ್ತಿದ್ರೆ ತಾ ಬಂತು. ನೀನು ಉಳಿದಿರೋ ಕೆಲಸ ಅಂದ್ರೆ ನಿನ್ ಸೊಸೆನ್ ಕೂರಿಸ್ಕೊಂಡು ಇಡೀ ಪ್ರಪಂಚನೇ ಸುತ್ತಿಸ್ತಾ ಇರೋದು. ಅವಳು ಒಪ್ಪಲಿಲ್ಲ ಅಂದ್ರೆ ಇಲ್ಲ ಅಂತ ಹೇಳೋಕೆ ಚಾನ್ಸೇ ಇಲ್ಲ ಕಣೋ. ನಿನ್ನ ಪ್ರೀತಿನ ಪಡೆಯೋಕೆ ಅವಳು ತುಂಬಾ ಪುಣ್ಯ ಮಾಡಿದಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ನಾನು ಮತ್ತೆ ಫೋನ್ ಮಾಡ್ತೀನಿ ನಿಮಗೆ. ಸರಿ ಪುಟ್ಟ, ಬಾಯ್. ರಾಜಾ ಬಾಸ್, ನಮಸ್ಕಾರ. ಬಾಸ್ ಸ್ಟಿಕ್ಕರ್ ತಗೊಂಡ್ ಬರಲ? ಬಾಸ್ ಸ್ಟಿಕ್ಕರಾ ತಂದೆ? ಸೂಪರ್ ಬಸ್. ನಾನು ಎಷ್ಟೊಂದು ಗಾಡಿಗಳಿಗೆ ಸ್ಟಿಕ್ಕರಿಂಗ್ ಮಾಡಿದ್ದೀನಿ ಬಸ್, ಆದರೆ ಈ ರಥ ಮಾತ್ರ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ ಬಸ್. ಒಂದೇ ಒಂದ್ಸಲ ನಿಮ್ಮ ರಥನ ಓಡಿಸ್ಲಾ ಬಸ್? ಮೊದಲು ದೇವರು, ಆಮೇಲೆ ನನ್ನ ಲವರು, ಆಮೇಲೆ ಮಿಕ್ದವರು. ಓಕೆ ಬಸ್.
respect. Oh, look at this boy. Show me. Hey, I'm thirsty, bro. Excuse me. Water, please. Mm-hmm. I won. What? What is it talking? A trooper bottle, yell, show a note, go to the change, yell in the third. What are you talking? Kudela Kurguto. What are you talking in the English as they like Belorita? What change, Tava? Oh, change. No change. Okay. Hey, how's that? Excuse me, can I have change, please? That person don't have change, please. Change it, yeah. In the car, sorry, I don't have change. Ask someone. Oh, it's okay. Thanks. Thank you. Excuse me. Yeah. Wait. I'll teach you how to speak in Kannada. Ask change in Kannada only. Okay. Nange Kannada Barala. Nange Kannada Barala. Dayavittu. Idakke. Chilre idre kurtira. Kurtira. Yes. Oh, yeah. Wow. What powerful a great language. Canada. We do like you. Canada. Thank you. Thank bye. You. Thank you. Hello, Maga. Super. Hey, Nalange Canada, Parala, Tayavitu, Chilla, Rekotira. Kannada dal kelta idira. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಲ್ಲ ಚೇಂಜ್ ಕನ್ನಡ ಕೇಳಕ್ಕೆ ಖುಷಿ ಆಗುತ್ತೆ ಮಗ ಎಲ್ಲಿಂದ ಬಂದವರು ಕನ್ನಡ ಮಾತಾಡ್ತಾರೆ ಆದ್ರೆ ಇಲ್ಲಿರೋರೆ ಕನ್ನಡ ನೆಟ್ಟಿಗೆ ಮಾತಾಡ ಹೌದು ಬ್ರೋ ಏನ್ ಮಾಡಕ್ಕಾಗತ್ತೆ ಹೇಳಿ ಬರಲ್ಲ ತಿಳಿಗೆಂಪು ಮುಖದಲ್ಲಿ ಹದವಾದ ಹಾಲ್ಗೆನ್ನೆ ಕಡುಕಪ್ಪು ಕೂದಲಡೆ ಹುಚ್ಚಿಡಿಸುವ ನಡಿಗೆ ನನ್ನ ಕಣ್ಣು ನಿನ್ನೆ ನೋಡ್ತಿದೆ ಅಂತ ಗೊತ್ತಿದ್ರು ನನ್ನ ಕಂಡ್ರೆ ಬೆಕ್ಕೆ ನೀನಿಷ್ಟಪಟ್ಟಿದ್ ಕೊಂಬೆ ಇಷ್ಟು ಮುದ್ದಾಗಿದೆಯಾ ಅಂತ ಸರಿ ನಾ ಹೋಗ್ತೀನಿ ಹೋಗು ಬಾಯ್ ಬಾಯ್ ಕನ್ಸು ಇವತ್ತು ನನ್ನ ಕಣ್ಣೆದುರೇ ಬಂದು ನಿಂತಿದೆ ಒಂದ್ ಕಡೆ ಖುಷಿ ಇದೆ
ಇನ್ನೊಂದ್ ಕಡೆ ಇನ್ನ ಜಾಸ್ತಿ ಖುಷಿ ಇದೆ. ಇಷ್ಟ ದಿನ ಮಳೆ ಹೊಟ್ಟೆ ಊರಿ ನಾನ್ ಕರ್ದಾಗ ಬರಲ್ಲ ಅಂತ ಬಾಯಿ ತುಂಬಾ ಬೈತೀನಿ. ಆದ್ರೆ ಇವತ್ತು ಸಿಚುವೇಶನ್ ನೋಡ್ಕೊಂಡು ಸರಿಯಾದ ಟೈಮಿಗೆ ಬಂದು ನಮ್ಮಿಬ್ಬರನ್ನ ಇಷ್ಟತ್ರ ಸೇರಿಸಿದೆ. ಗ್ಯಾಪ್ ಅಲ್ಲಿ ಈ ಮಳೆನೂ ಮೇನ್ ಪಾರ್ಟ್ ಆಫ್ ಮೈ ಲೈಫ್ ಆಗೋಯ್ತು. ಹೇಳೋಕೆ ನೂರ್ ಮಾತು, ಅದ್ರ ಮೊದಲನೇ ಮಾತು ಐ ಲವ್ ಯು. ಕೃಷಿ ಚಿತ್ತಾನಗರ ಪ್ರಾಜೆಕ್ಟ್ ಮೇಲೆ ನಾನು ಭಟ್ಕಳಕ್ಕೆ ಹೋಗ್ತಿದ್ದೀನಿ. ಮಿಸ್ ಯು. ತ್ರೀ ಡೇಸ್ ನಿನ್ನ ಹೇಗ್ ಬಿಟ್ಟಿರ್ಲಿ ಕೃಷಿ? ಎಂಟನೇ ಸಲ ಈ ಡೈಲಾಗ್ ಹೊಡಿತಿದ್ಯ. ನಿನಗೆ ಅರ್ಥ ಆಗಲ್ಲ ಜಾನು, ಎಷ್ಟು ಡ್ರಾ ಮಾಡ್ತೀಯ ರಿಷಿ. ಸರಿ, ಇದು ಲಾಸ್ಟ್. ಓಕೆ, ಟೆಕ್ಸ್ಟ್ ಯು ಲೇಟರ್, ಲವ್ ಯು. ಜಾನು ರಿಸರ್ಚ್ ಮಾಡಕ್ ಹೋಗ್ತಿರೋದು ಪ್ರಾಬ್ಲಮ್ ಏನಲ್ಲ, ಅವಳ ಜೊತೆ ಅವಳ ಫ್ರೆಂಡ್ಸ್ ಕೂಡ ಇರ್ತಾರೆ. ಅದಕ್ಕಿಂತ ಮುಂಚೆ ಅಣ್ಣ ಹೇಳಿದ ಜಾಗಕ್ಕೊಂದ್ಸಲಿ ಹೋಗಿ ಬಂದ್ಬಿಡ. ಅದಕ್ಕೆ ನಾನು ನಿಮ್ ಜೊತೆ ಬಂದ್ಬಿಡ್ಲ? ಪ್ಲೀಸ್ ಜಾನು, ಪ್ಲೀಸ್ ಜಾನು.
ರಿಕ್ವೆಸ್ಟಿಂಗ್. ಬೇಡ ಅಂತ ಹೇಳಿದ್ನಲ್ಲ ರಿಷಿ. ಜನು ನಿಂಗೆ ಬಿಟ್ಟಿರೋದ್ ಕಷ್ಟ ಆಗತ್ತೆ. ಬೇಡ ಜನು, ನನ್ನಿಂದ ನಿಂಗೆ ಏನು ಕಷ್ಟ ಆಗಲ್ಲ. ಅಲ್ಲ ಅಲ್ಲ, ನಿಮ್ ಕೆಲ್ಸಕ್ಕೆ ಏನು ಕಷ್ಟ ಆಗಲ್ಲ. ಸುಮ್ನೆ ಏನಕ್ಕೆ ನಿನಗೆ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ, ನನಗೂ ಒಂದು ಟ್ರಿಪ್ ಆದಂಗಾಗತ್ತೆ. ಅಲ್ಲ ಅಲ್ಲಿ ನೋಡು, ವಯಸ್ಸಿಗೆ ಬಂದಿರೋ ಹುಡುಗ ಒಬ್ಬ ಇದ್ದಾನೆ, ನೀವ್ ನೋಡಿದ್ರೆ ಇಬ್ರಿದ್ದೀರಾ, ಅವನೊಬ್ಬನಿಗೆ ಸಮಸ್ಯೆ ಆಗಲ್ವಾ? ಬಿಡಮ್ಮ, ಹುಡುಗ ನೋಡಿದ್ರೆ ಒಳ್ಳೆ ಧೈರ್ಯ ಚಾಲಿತ ತರ ಕಾಣ್ತಿದ್ದಾನೆ. ಥ್ಯಾಂಕ್ ಯು ಸರ್. ಇದೆಲ್ಲ ಹುಡುಗರ ಮನಸ್ಸು ಹುಡುಗರಿಗೆ ಮಾರ್ತಾ ಆಗೋದು. ಆಯ್ತು ಬಿಡಪ್ಪ. ರಿಷಿ, ನಾನು ನಿನ್ ಜೊತೆ ಬೈಕಲ್ಲಿ ಬರ್ತೀನಿ. ಅಂತ ಪುಣ್ಯದ ಕೆಲಸ ಮಾಡ್ಬಿಡಪ್ಪ, ತಗೋ ತಗೋ ಬ್ಯಾಗ್ ತಗೋ. ಹುಷಾರು? ಅಲ್ಲ, ಹೆಣ್ಮಕ್ಳಿಗೆ ಆಸೆ ಇರತ್ತೆ, ತೋರಿಸ್ಕೊಳ್ಳಲ್ಲ ಅಲ್ವಾ? ಶ್ರುತಿ ಬರ್ತಾ ಇದೆ, ಬರ್ತಾ ಇದೆ, ಬಂತು. ಶ್ರುತಿ, ಶ್ರುತಿ, ಗಾಡಿ ನಿಲ್ಲಿಸು ಶ್ರುತಿ. ಏ ಸಿಂಗ, ಯಾಕೋ ಏನಾಯ್ತು? ರಿಷಿ, ನಂಗೆ ನಿಂತ್ಕೊಬೇಕು ಅನ್ಸ. ನಿಂತ್ಕೋ. ಐ ಲವ್ ಯು ರಿಷಿ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದಾ? ಯಾಕೆ? ನೀನ್ ನನ್ ಜೊತೆ ಬರ್ತೀಯ ಅಂದಾಗ ನಂಗೆ ತುಂಬಾ ಖುಷಿ ಆಯ್ತು. ಕ್ಯಾಪಲ್ಲಿ ಸಿಂಗ್ ನಿನ್ ಜೊತೆ ಬಂದ್ಬಿಡ್ತೀನಿ ಅಂದ್ರೆ ನಾನು ಬಿಟ್ಟಿದ್ದೀನ, ನನ್ನ ಹುಡುಗನ ಜೊತೆ ನಾನೇ ಬರ್ಬೇಕು. ಐ ಲವ್ ಯು ರಿಷಿ. ಚೆನ್ನಾಗಿದೆ ಅಲ್ಲ ಶ್ರುತಿ? ನಾನ್ ಗಾಡಿ ಓಡಿಸ್ಲಾ. ನಿಂಗ್ ಡ್ರೈವಿಂಗ್ ಬರುತ್ತಾ? ಯಾಕೆ ಡೌಟಾ? ನೋಡಿ ಒಂದ್ ಬಾ ಹೆಂಗ್ ಓಡಿಸ್ತೀನಿ ಅಂತ. ಇಳಿ ಕೆಳಗಡೆ. ನಿಜ ಹೇಳು. ಇಳಿ ಕೆಳಗಡೆ ನೀನು ಬಾಯಿಲೆ ಬರುತ್ತೆ. ನಮ್ಮ ನೋಡಿ ಒಂದು ಬಾಮ್ಮ, ಏನಾದ್ರು ಮಾಡ್ಬೇಕಲ್ಲ. ಓ ಕುತ್ಕೋ, ಹತ್ತು ಬೇಗ ಹತ್ತು. ಹತ್ತಿದ್ದೀನಿ ಇರೋ ಮರಯ್ಯ, ಕುತ್ಕೋ. ಇವನೊಬ್ಬ ಅವಸರ ಬಡ್ಕ ಇರಪ್ಪ. ದೇವ್ರೆ ಕಾಪಾಡಪ್ಪ. ಏನಾಯ್ತು ನಿಂಗೆ? ನಾವು PhD ಮುಗಿಸಿ, ರಿಸರ್ಚ್ ಮುಗಿಸಿ, ಡಾಕ್ಟ್ರೇಟ್ ತಗೊಂಡು 100 ವರ್ಷ ಬದುಕಿ ಬಾಳ್ಬೇಕು ಅನ್ಕೊಂಡಿದೀವಿ. ನೀನ್ ನೋಡಿದ್ರೆ ನಮ್ಮನ್ನ ಇವಾಗ್ಲೇ ಮೇಲೆ ಪಾರ್ಸಲ್ ಮಾಡೋ ತರ ಕಾಣಿಸ್ತಿದ್ಯಾ? ಅಂದ್ರೆ ಸಿಂಗಿಂಗ್ಗೆ ಡ್ರೈವಿಂಗ್ ಬರೋಲ್ವೇ? ಗೊತ್ತಿಲ್ಲ ಸರ್. ಇವನು ಇವನ್ ಡ್ರೈವಿಂಗ್ ಕೊಡಿಸ್ತಾನೆ ಟಿಕೆಟ್ ಫಿಕ್ಸ್. ಹರಿಶ್ಚಂದ್ರ ಘಾಟ್. ಯಾಕಮ್ಮ ಏನೇನೋ ಹೇಳಿ ಹೆದರಿಸ್ತಾ ಇದೆಯಾಕೆ? ಜಾಸ್ತಿ ಆಗುತ್ತೆ. ಏನೋ 1 ವರ್ಷ ಬ್ರೇಕ್ ಆಯ್ತು ಅಷ್ಟೇ. ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್. ಸರ್ದು ಜೀಪ್ ನೋಡ್ಕೊಂಡು. ಶ್ರುತಿ, ಯಾಕೋ ಗಾಡಿ ಮುಂದೆನೆ ಹೋಗ್ತಾ ಇಲ್ಲ, ನನಗೇನೋ ನಿನ್ ಮೇಲೆ ಡೌಟು. ಸಿಂಗ, ಎಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಕೈ ಕೊಡು, ನಿಧಾನಕ್ಕೆ ಹಾಕು. ಗೇರ್ ನ ಕಣ. ಅಯ್ಯೋ, ಗೇರ್ ಹಾಕ್ತೆ ಹೆಂಗೋ ಗಾಡಿ ಮುಂದಕ್ಕೆ ಹೋಗುತ್ತೆ. ಸಾರಿ, ಮರ್ತು ಬಿಟ್ಟೆ. ನಿಂಗೆ ಬ್ರೇಕ್ ಯಾವ್ದು ಗೇರ್ ಯಾವ್ದು ಅಂತಾನೆ ಗೊತ್ತಿಲ್ಲ. ನೀನು ಜೀಪ್ ಬೇರೆ ಓಡಿಸ್ತೀಯ. ಬಾರ ಈ ಕಡೆಗೆ. ಅಯ್ಯೋ ಭಗವಂತ, ಎಂತೆಂತ ನಮೂನೆಗಳನ್ನ ನನ್ನ ಜೊತೆ ಕಳಿಸ್ಕೊಟ್ಟಿದ್ಯಾಪ್ಪ. ಈ ಸಿಂಗ ಒಂದ್ ಗತಿ ಕಾಣಿಸ್ಬಿಡ್ತಾನೆ. ಶ್ರುತಿ ನೋಡ್ದ ಸರ್ ಹೆಂಗ ಹೊಗಳ್ತಾ ಇದ್ದಾರೆ? ಅವ್ರು ಹೊಗಳಿಲ್ಲಪ್ಪ ಅಂತ ಹೋಗಿದ್ರು. ಬಾರ ಈ ಕಡೆಗೆ. ಸರಿ, ಹಿಂದೆ ಕೂತ್ಕೊಂಡು ಹಾಡು ಹೇಳಿ ಅಂತೆ. ಬಾ. ಇವಳು ಕರೆದಿದ್ ನೋಡಿ ಏನೇನು ಅನ್ಕೊಂಬಿಟ್ಟಲ್ಲ. ಕೇಳಿಸ್ತು. ಬಾ ಶ್ರುತಿ, ಬಾ. ಕೆರೆ ನೀರಲ್ಲಿ ಕಮಲ್ದು ಹರಳುತ್ತೆ ಅಂತ ಹೂಗೂ ನೀರಿಗೂ ಸಂಬಂಧ ಕಟ್ಟಬಾರ್ದು ಸರ್. ಅದು ತಪ್ಪು ಸರ್. ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಇರ್ಲಿ ಬಿಡಯ್ಯ, ಅದಕ್ಕೆ ಇರ್ಲಿ ಬಿಡು. ಈಗ ನಾಳೆ ಏನ್ರಪ್ಪ ಪ್ಲಾನು? ಈಗ
ನಿಂತ್ಕೊಂಡ್ರೆ ನಾನು, ಇಲ್ಲಿ ನಿಂತ್ಕೊಂಡ್ರೆ ಅವನು. ಏನಾಯ್ತು ಲೀಲೆ? ಸಿಕ್ ಸಿಕ್ ಕಡೆ ಸೈಟ್ ಹೊಡ್ಕೊಂಡು ನಿಲ್ಲಕ್ಕೆ ಇದೆ BMTC ಬಸ್ ಅಲ್ಲ. ಹುಡುಗ ಅಂತ ಸ್ವಲ್ಪ ನಯ ನಾಜುಕು ಇರ್ಬೇಕು, ತಗ್ಗಿ ಬಗ್ಗಿ ನಡಿಬೇಕು. ಆಯ್ತಾ ನೋಡಮ್ಮ ಶಾಂತಮ್ಮ, ನಾನ್ ಹೇಳದಿಷ್ಟೆ, ಉರಿಯೋ ಬೆಂಕಿ ಮೇಲೆ ತುಪ್ಪ ಕಾಯಿಸ್ಕೋಬಾರ್ದು. ಬೆಂಕಿಗೇನಾಗಲ್ಲ, ತುಪ್ಪ ಸೀದ್ ಹೋಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ಹೆಂಗಿತ್ತು? ಸೂಪರ್ ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇವಳಜ್ಜಿ ಡೈರೆಕ್ಟ್ ಹೊಡಿತಾಳ, ಇವಳೊಬ್ಳು ಇರಬಾರ್ದಿತ್ತು. ಇರ್ತೀನಿ, ಇದ್ದೇ ಇರ್ತೀನಿ, ನಾನು ಇಲ್ಲೇ ಇರ್ತೀನಿ. ಶ್ರುತಿ, ಏನಾಯ್ತು? ಏನೂ ಆಗಿಲ್ಲ, ಇನ್ನೂ ಏನೂ ಆಗಿಲ್ಲ. ಆದ್ರೆ ಹಿಂಗೆ ನೋಡ್ತಾ ಇದ್ರೆ ಪಕ್ಕ ಆಗತ್ತೆ. ಶ್ರುತಿ, ಯಾಕೆ ಮಾತಾಡ್ತಿದ್ಯಾ? ನಂಗೆ ಪ್ಯಾಕೆಟೇ ಇಟ್ಕೊಳಕ್ ಆಗ್ತಿಲ್ಲ ಕಣೋ. ಒಂದ್ ಕೆಲಸ ಮಾಡೋ, ಮಶಾನ್ದೊಳಗಡೆ ಹೋಗಿ ಓರಿ ಮೇಲೆ ಇಟ್ಕೊತೀನಿ. ಆದ್ರೆ ರೆಸ್ಟ್ರಿಕ್ಷನ್ ಇದೆ ಮಗ. ಓ, ರೆಸ್ಟ್ರಿಕ್ಷನ್ ಇಲ್ಲ ಅಂದಿದ್ರೆ ಅಲ್ಲೋಗಿ ತಿಂದು ಬಿಡ್ತಿದ್ದಾ? ಕತ್ಲೆಗ್ ಹೆದ್ರಕೊಳಕ್ ನನ್ನೇನ್ ಕಾರ್ಟೂನ್ ಅನ್ಕೊಂಡ್ಯಾ? ನಾನ್ ಬರ್ತಿದ್ದೀನಿ ಅಂದ್ರೆ ಕತ್ಲೇನು ಹೆದ್ರಕೊಂಡು ಬೆಳಕ್ ತೋರ್ಸುತ್ತೆ, ಗಾಳಿ ಮೆಲ್ಲ ಬೀಸುತ್ತೆ. ಸುನಾಮಿ ಸುಟ್ಟ ಗಾಳಿಗೂ ಅದ್ರದ್ದೇ ಒಂದ್ ಹವಾ ಇದ್ರು ಕೂಡ, ಈ ಶ್ರುತಿ ಬಂದ್ಮೇಲೆ ಈ ಸ್ಮಶಾನ ಕಾಯೋ ಶಿವ ಕೂಡ ಒಂದ್ ಹವಾ ಬಂದ್ ಮಾಡಿ ಈ ಶ್ರುತಿ ಕೂಡ ಹವಾಗೆ ಹೆದ್ರಕೊಂಡ್ ಸೈಡ್ ಹೋಗ್ಬೇಕಮ್ಮ. ಇಷ್ಟೊಂದ್ ಡೈಲಾಗ್ ಹೊಡೆದಲ್ಲ, ಇದೇ ಕಡೆ ನಿಂಗೆ ಇದೆ. ಮಲ್ಕೊಳ ಸುಮ್ನೆ ರಿಷಿ. ರಿಷಿ ನಾನಂತವನಲ್ಲ. ನಾನು ಅಂತವನಲ್ಲ ಗುರು. ಜಂಟು ಹೋಗ್ಬೇಕು. ಸರಿ ಹೋಗ. ಒಬ್ನೇ ಹೋಗೋದಿಕ್ ಭಯ. ಇದು ಬೇರೆ ರೋದ್ನೆಗಳು. ಸರಿ ನಡಿ ಬೇಗ. ಏನಾನ ಕಂತ್ ಕಟ್ ಕಟ್ಕೊಂಬಂದ್ರೆ ಇಲ್ಲೇನ ಮಾಡ್ಕೊಂಡ್ ಕುತ್ಕೊಂಬೇಕು. ಮಧ್ಯರಾತ್ರಿ ಸ್ಮಶಾನದಲ್ಲಿ ಒಂಥರ ಚೆನ್ನಾಗಿದೆ ಅಲ್ಲ. ಅದಕ್ಕಿಂತ ಮುಂಚೆ ಉಚ್ಚ ಹೋದ್ರೆ ಇನ್ನೂ ಚೆನ್ನಾಗಿರುತ್ತದೆ. ಸಿಂಗ ಅಲ್ಲಿ ನೋಡು, ವಾಚ್ಮನ್ ಕಾಣಿಸ್ತಿಲ್ಲ. ಒಳ್ಳೆ ಚಾನ್ಸು, ಬಾ ಹೊಡೆ ಹೋಗ್ರಣ. ಇಷ್ಟೊತ್ತಲ್ಲ, ಅದು ಸ್ಮಶಾನದೊಳಗಡೆ. ನಾ ಯಾವ್ದಾರ ಬಾವಿ ಬೀಳುವಂತ ಬಿದ್ಬಿಡ್ತೀನಿ. ಅದು ಇಷ್ಟೊತ್ತಲ್ಲಿ ಮಾತ್ರ ಸ್ಮಶಾನದೊಳಗಡೆ ಬರಲ್ಲ. ಅಲ್ವೋ, ನೀನ್ ತುಂಬಾ ಧೈರ್ಯವಂತ ಅನ್ಕೊಂಡಿದ್ದೆ. ನಿಂಗೆ ಇಷ್ಟೊಂದು ಭಯನ? ಭಯನ? ಯಾರಿಗೆ ಭಯ? ಯಾಕೆ ಭಯ? ಭಯ ಎಲ್ಲ ಇಲ್ಲಮ್ಮ, ನಡಿ. ಅದೇನಾಗುತ್ತೋ ಆಗ್ಲಿ, ನೋಡೇ ಬಿಡಣ. ಸೌಂಡ್ ಮಾಡಬೇಡ. ಹೆಜ್ಜೆ ಹೆಜ್ಜೆ ಅಪ್ಪ. ಕಳ್ಳರು ನಂಬಿದ್ರು, ಕುಳ್ಳರು ನಂಬಡ್. ಕಂಪೌಂಡ್ ಯಾರಕ್ಕಾಗ್ತಿರ್ಲಿಲ್ಲ. ಸ್ಮಶಾನದಲ್ಲಿ ಗೇಟ್ ಅರೆಂಜ್ ಮಾಡ್ತಿದ್ಯಾನೋ. ಆರು ಗಂಟೆ ಮೇಲೆ ಅಲೋ ಇಲ್ಲ ಅಂತ ಬೋರ್ಡ್ ಹಾಕಿರೋದು ಕಣ್ ಕಾಣಿಸಲ್ವಾ ನಿಮ್ಗೆ? ಕೂಲ್ ವಾಚ್ಮನ್ ಅಂಕಲ್, ಕೂಲ್. ನಾವೇ ನಿಮ್ ಜೊತೆ ಸಂಸಾರ ಮಾಡಕ್ ಬಂದಿಲ್ಲ. ಲೋ ಅಣ್ಣಂಗ್ ಒಂದ್ ಸಿಗರೇಟ್ ಕೊಡೋ. ಬೇಡ ಬಿಡಪ್ಪ, ಇಟ್ಕೊಳ್ಳಿ ಸರ್. ನಾನ್ ಸ್ಮೋಕ್ ಮಾಡಲ್ಲಪ್ಪ. ಹಚ್ಚೋ, ಬಾಯಲ್ಲಿ ಇಟ್ಕೊಳ್ಳಿ. ಈಗ ಹೋಗೆ ಬಿಡಿ. ಅಯ್ಯೋ, ಹಿಂಗೆ ಜಾಸ್ತಿ ಹೊಗೆ ಬಿಡ್ಬೇಡಿ, ಹೊಗೆ ಹಾಕ್ಸ್ಕೊಂಡ್ಬಿಡ್ತೀರಾ. ಸರಿ ಬಾ, ಹೋಗೋಣ. ಅರ್ಥ ಆಯ್ತಾ? ರೈಟ್ ಹೇಳ, ನಾನು ಹೊಗೆ ಹಾಕಸ್ಕೊಳ್ಳೋದಲ್ಲ. ಒಳಗಡೆ ಎಂಟ್ರಿ ಆಗಿದ್ರೆ ನೀವಿಬ್ರು ಹೊಗೆ ಹಾಕಸ್ಕೊಳ್ತಾ ಇದ್ರಿ. ರಿಷಿ, 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 ಎಲ್ಲಿದ್ಯಾ ರಿಷಿ? ರಿಷಿ, ಅಯ್ಯಬ್ಬ.
ಸಿಂಗ, ಯಾಕಿಷ್ಟು ಎದುರ್ಕೊಂಡಿದ್ಯಾ? ಏನಾಯ್ತು? ಅದು ಇಲ್ಲಿರೋ ಅಕ್ಷರಗಳು ಕಣ್ಮುಂದೆ ಬಂದಾಗಾಯ್ತು ಸರ್. ಅದ್ರಲ್ಲೇನಿದೆಯೋ, ನಂಗೂ ಅಕ್ಷರಗಳು ಕಣ್ಣೆದುರೋ ಇದೆ. ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿಲ್ಲ. ಅಲ್ಲಿರೋ ಅಕ್ಷರಗಳು ಅದು ತುಂಬಾ ಹೆದರಿದ್ಯಾ? ಬಾವಣ ಇಲ್ಲ ಋಷಿ, ಇಲ್ಲಿ ಏನೋ ಇದೆ. ಇಲ್ಲಿರೋದಂತೂ ಬೇಡ, ಮೊದಲಿಂದ ಹೋಗ್ಬಿಡೋಣ ಬಾ. ಸರಿ ಸರಿ, ಬೆಳಗ್ಗೆ ಬೆಳಗ್ಗೆ ಎದ್ದು. ದೇವ 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 ಇದೆ ಇಲ್ಲಿ. ಸುಮ್ನೆ ಹೇಳ್ತಾನೆ, ಹೋಗ್ ಮಲ್ಕೊಳ್ಳಿ. ಸಿಂಗ ನಡಿಯಲೋ? ಇಲ್ಲ, ನಾನ್ ನೋಡ್ದೆ ನೋಡ್ದೆ, ನನ್ ಮಾತ್ ನಂಬಿ. ಏ ರಿಷಿ, ಯಾಕೋ ಅವನ್ನೆಲ್ಲೆಲ್ಲೋ ಕರ್ಕೊಂಡು ಹೋಗ್ತೀಯಾ? ಅವ್ನ್ ಮೊದ್ಲೇ ಹೆದ್ರು ಪುಕ್ಲ. ನಾನ್ ಎಲ್ಲಿ ಕರ್ದಿದ್ದು ಇವನ? ತಡ್ಕೊಳಕ್ ಆಗ್ತಿಲ್ಲ, ತಡ್ಕೊಳಕ್ ಆಗ್ತಿಲ್ಲ, ಬಾ ಹೋಗೋಣ, ಬಾ ಹೋಗೋಣ ಅಂತ ಕರ್ದಿದ್ದು. ನಿಂಗ್ ಡಾಕ್ಟ್ರೇಟ್ ಬೇಕೋ ಬೇಡ್ವಾ? ಅದು ನೀನೇನ್ ಹೇಳೋದು. ಸೈಂಟಿಸ್ಟರ್ ಹತ್ರ ನಾನು ಬೆಳಗ್ಗೆ ಕೇಳ್ಕೊತೀನಿ. ಮತ್ ಹೋಗ್ ಮಲ್ಕೊಳ್ಳೋ, ಯಾಕೆ ಹಿಂಗ್ ದೆವ್ವ ಆಡ್ದಂಗ ಆಡ್ತೀಯಾ? ಸರಿ ಸರಿ, ನೀವು ಹೋಗ್ ಮಲ್ಕೊಳ್ಳಿ, ನಾವು ಹೋಗ್ ಮಲ್ಕೊತೀವಿ. ನಡೀರಿ ನಡೀರಿ. ಲೋ ಸಿಂಗ, ಮಲ್ಕೊಂಡ್ ನಡಿಯಲೋ? ನಡೀರಿ. ಆದ್ರೂ ತುಂಬಾ ಭಯ ಹೋಯ್ತು ಶಿ. ಆಯ್ತು ಸರಿ, ಮುಚ್ಕೊಂಡು ಮಲ್ಕೋ ಇವಾಗ. ಆಯ್ತಪ್ಪ, ಮುಚ್ಕೊಂಡೆ. ಅವನೊಬ್ಬ ಹುಚ್ಚ, ಡೈಲಿ ಹಿಂಗೆ ಓಡಾಡ್ತಾ ಇರ್ತಾನೆ. ಹೋಗಿ ಹೋಗಿ ಹುಚ್ಚನ್ ಗೆದರ್ಕೊಂಡಿದೀರ. ಹೋಗಿ ಹೋಗಿ ಮಲ್ಕೊಳ್ಳಿ. ಇವರು ಮಲ್ಕೊಳಲ್ಲ, ನನಗೂ ಮಲ್ಕೊಳಕ್ ಬಿಡಲ್ಲ ಅಲ್ಲಿ. ಅಣ್ಣ ಏನಾರು ಅಂದ್ರ ನೂರಡೆ ಬೆತ್ತಡಿ ತಕ್ಕೋಲು. ಓ, ಯಾವ್ದೋ ಮಂತ್ರ ಇರ್ಬೇಕು. ಎಲ್ಲಾ ಲವರ್ಸು ಪಾರ್ಕು ಸಿನಿಮಾ ದೇವಸ್ಥಾನ ಅಂತ ಓಡಾಡ್ತಾರೆ. ಇವಳು ನೋಡಿದ್ರೆ ಈ ಸ್ಮಶಾನಕ್ಕೆ ಕರ್ಕೊಂಬಂದವಳೆ. ಇರ್ಲಿ, ಇದು ಒಂಥರ ರೊಮ್ಯಾಂಟಿಕ್ ಆಗಿದೆ. ಅಂಚಿ ಮಿಂಚಿ ಚಾವಲ್ ಚಿಂಚಿ ಗಡಿಯ ಪೇಪರ್ ಟಾಮ್ ಟು ಟುಸುಕ್ ಈ ಬರಳು ಬಂತು. ಅಂಚಿ ಮಿಂಚಿ ಚಾವಲ್ ಚಿಂಚಿ ಗಡಿಯ ಪೇಪರ್ ಟಾಮ್ ಟು ಟುಸುಕ್ ಈ ಬರಳು ಬಂತು. ಅಂಚಿ ಮಿಂಚಿ ಚಾವಲ್ ಚಿಂಚಿ ಗಡಿಯ. ಇದು ಕರೆಕ್ಟಾ? ಇದೇ ಫಾರ್ಮುಲಾ ಕಣೆ. ಏನೋ ನಮ್ಮ ಹುಡುಗಿ ಕಷ್ಟಪಡ್ತಾಳಲ್ಲ, ಇರು ನೋಡ್ಕೊಂಬರೋಣ. ಮೋಸ್ಟ್ಲಿ ಈ ಥರ ರಿಸರ್ಚ್ ಮಾಡೋದ್ರಿಂದನೇ ಹೀಗೂ ಉಂಟೆ ನಿಗೂಢ ರಾತ್ರಿ ಇನ್ನೂ ಬರ್ತಿರೋದು. ಹಾಯ್ ಗರ್ಲ್ಸ್, ಏನಾದರೂ ಹೆಲ್ಪ್ ಬೇಕಾ? ಏನು ಬೇಡ, ನೀನು ಸುಮ್ಮನಿದ್ರೆ ಸಾಕು. ನೀವು ಕಷ್ಟಪಡ್ತಿರೋದು ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲ, ಕೊಡು, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ನೋಡು, ಮೊದಲು ನೀನು ಇಲ್ಲಿಂದ ಹೊರಡು. ಸರಿ, ಏನಾರ ಮಾಡ್ಕೊಳ್ಳಿ, ನನಗೆ ಹೊಟ್ಟೆ ಹಸ್ತಾ ಇದೆ, ನಾನು ಹೋಗಿ ನಾನು ತಿನ್ಕೊಂಬರ್ತೀನಿ. ಜಾನು ಜಾನು ಜಾನು, ನಾನು ಊಟ ಮಾಡಿ 3 hours ಆಯ್ತು ಕಣೆ, ನಂಗೂ ಹೊಟ್ಟೆ ಹಸಿದೆ, ನಂಗೂ ಏನಾದ್ರು ತರಕ್ಕೆ ಹೇಳಿ ಪ್ಲೀಸ್ 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 ಜಾನು. ಬರೀ ಇದೆ ಆಯ್ತು ರಿಷಿ, ನಮಗೂ ಊಟ ತಗೊಂಡ್ ಬಾರೋ. ಎಲ್ರಿಗೂ ತರ್ತೀನಿ, ಅವಳೊಬ್ಳು ಬಿಟ್ಟು. ಶ್ರುತಿ, ರಿಸರ್ಚ್ ಸ್ಟಾರ್ಟ್ ಮಾಡ್ರ ಖುಷಿಲಿ ಏನು ಕೊಡಲ್ವಾ? ಏನು ಕೊಡಲ್ಲ ತಾನೆ, ಒಂದೈದು ನಿಮಿಷ ಸೈಡ್ ಅಲ್ಲಿರು, ನಾನು ನನ್ನ ಜಾನು ಜೊತೆ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕು. ಆಗಲ್ಲಪ್ಪ. ಯಾಕಪ್ಪ? ಒಂದ್ ಹುಡ್ಗನ ಒಂದ್ ಹುಡ್ಗಿನ ಒಂಟಿಯಾಗಿ ಬಿಡೋದೇ ತಪ್ಪು, ಅದ್ರಲ್ಲೂ ಲವರ್ಸ್ ಬಿಡ್ಲೇಬಾರ್ದು, ಕಾನೂನು ಪ್ರಕಾರ ಅದು ತಪ್ಪು. ಹೌದಾ? ಶ್ರುತಿ ಅಲ್ಲೋಡು.
ಏನು ಶ್ರುತಿ, ಬಾ ಹೋಗೋಣ. ಸ್ಮಶಾನದಲ್ಲಿ ಈ ಜಾಗದಲ್ಲಿ ಹೆಚ್ಚು ತೊಂದರೆ ಇರೋದು, ಆಮೇಲೆ ಈ ಜಾಗನೇ ನಮ್ಮ ರಿಸರ್ಚ್ಗೆ ಹೆಚ್ಚು ಸೂಕ್ತವಾಗಿದೆ. ಸಿಂಗೋ, ಹೋಗ್ಬಿಟ್ಟು ಆ ಟೆಂಟಲ್ಲಿರೋ ಡೆಡ್ ಬಾಡಿ ತಂದ್ಬಿಡಪ್ಪ. ಸರ್, ನಾನು ಒಬ್ಬನ. ಡಾಕ್ಟ್ರೇಟ್ ಬೇಕಾಗಿರೋದು ಯಾರಿಗಪ್ಪ? ನನಗೆ ಸರ್, ನನಗೆ ಸರ್, ನನಗೆ ಸರ್. ಮತ್ತೆ ಹೋಗಿ ತಗೊಂಬ. ಸರಿ ಸರ್. ಇನ್ಸಲ್ಟ್, ಗ್ರೇಟ್ ಇನ್ಸಲ್ಟ್. ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ಮುಂದೆ ಎಂತ ದೊಡ್ಡ ಸೈಂಟಿಸ್ಟ್ ಆಗೋ ನಾನು? ನನ್ ಕೈಲಿ ಇಂಥ ಕೆಲಸ ಎಲ್ಲ ಮಾಡಿಸ್ತಾರೆ? ನೋಡ್ಕೋತೀನಿ, ಒಂದ್ ಕೈ ನೋಡ್ಕೋತೀನಿ. ಏನಿದು? ಏನು ಇಲ್ಲ, ನೋಡ್ಕೋತೀನಿ, ಬಿಡ್ತೀನಾ? ಜಾನು, ನೀರ್ ಕೊಡು. ಇದಕ್ಕೇನ್ ಕಡಿಮೆ ಇಲ್ಲ. ಓ, ಸಿಂಗ ಬಂದ. ಕೆಲಸ ಮಾಡು, ಬಾಡಿ ಮೇಲೆ ಸೀಮೆಣ್ಣೆ ಹಾಕ್ಬಿಡು, ಆದಷ್ಟು ಬೇಗ ಇದನ್ನ ಬಂದ್ ಮಾಡ್ಬೇಕು. ನಾನಾ ಡಾಕ್ಟ್ರೇಟು? ನಂಗೆ 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 ಬೇಕು ಬೇಕು. ಸಿಂಗ, ಸೀಮೆಣ್ಣೆ ಹಾಕ್ಬಿಡು. ಆಮೇಲೆ ಎಣ್ಣೆ ಸ್ನಾನ ಮಾಡ್ತಾನೆ ನನ್ನ ಮಗ. ಹ್ಮ್, ಕಡ್ಡಿಗೆ ಚಾಕು. ಸುಮ್ ಸುಮ್ನೆ ಎದುರಿಸ್ತಿರಲ್ಲ, ಏನಾಗ್ತಿದೆ ನಿಮ್ಗೆಲ್ಲ? ಏನು ಇಲ್ಲ ಅಲ್ಲಿ. ಸಿಂಗ ಸುಡೋ ಬೇಗ. ನಿಧಾನ ನಿಧಾನ ನಿಧಾನ. ಏನಾಗ್ತಾ ಇದೆ? ಅಯ್ಯೋ, ಓ ಮೈ ಗಾಡ್. ಹಚ್ಚ ಹಚ್ಚ ಸರ್. ಇದ್ಯಾಕೋ ಆಗಕ್ ಕಾಣ್ತಿಲ್ಲ. ಸುಡೋದ್ ಬೇಡ ಸರ್, ಕೂತ್ ಬಿಡೋಣ ಸರ್. ಅದ್ ಏನಿಲ್ಲಣ್ಣ, ನಮ್ ರಿಸರ್ಚ್ ಎಲ್ಲ ಮುಗಿತಲ್ಲ, ನಿಮ್ಗೊಂದ್ ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಸದ್ಯ ಬಚಾವ್ ಆಗಿ ಹೋಗ್ತಾ ಇದೀರಲ್ಲ, ಎದೆ ಗಟ್ಟಿದೆ ಅಂತ ಎದುರುಗಡೆ ಇರೋ ಯಮನ್ ಎದುರಾಕೊಂಡ್ರೆ ಎದೆ ನಮ್ದೇ ಹೊಡೆದೋಗೋದು. ಸರ್, ಸರ್, ನಾವ್ ಬಂದ್ ಕೆಲ್ಸ ಮುಗೀತು, ನಾವೀಗ ಹೊಡ್ತಾ ಇದೀವಿ, ನೀವು ಹುಷಾರು. ಆಯ್ತು, ಒಬ್ಬನಿ ಬರೋದ್ ಬೇಡ, ಹೋಗಿ. ಹರಿಷೆ, ಒಂದ್ ನಿಮಿಷ ಬಂದೆ. ಸರಿ ಸರಿ, ಬೇಗ ಬಾ. ನೀವ್ ಯಾವಾಗ್ಲೂ ಹೇಳ್ತಿರಲ್ಲ, ನೂರಡೆ ಬೆತ್ತಡೆದ ಕೋಲು, ನೂರಡೆ ಬೆತ್ತಡೆದ ಕೋಲು ಅಂತಿರಲ್ಲ, ಹಂಗಂದ್ರೆ ಏನಣ್ಣ ಅದರ ಅರ್ಥನ? ಏನಾಯ್ತು ಅವನಿಗೆ? ನಿಜವಾಗ್ಲೂ ಇವ್ನು ಹೆಗಡ ಐಡಿಯ ಮುಗಿಲಿ ನನ್ ಮಗ. ಅವಾಗ ಆರು ಗಂಟೆ ಮೇಲೆ ಅಲ್ಲೇನು ಕಲೋ ಇಲ್ಲ, ಇಲ್ಲ ಅಲ್ಲೇನೋ ನಡೀತಾ ಇದೆ, ಅದನ್ನ ತಿಳ್ಕೊಳ್ಳೇಬೇಕು. ಇಲ್ಲೇ ತಿನ್ಕೊಂಡು ಹೋಗೋಣ ಕಣೋ ಸಿಂಗ. ಬೇಡ ಶ್ರುತಿ, ಮುಂದೆ ಒಳ್ಳೆ ಹೋಟೆಲ್ ಇದೆ, ಅಲ್ಲೇ ತಿನ್ನೋಣ. ನಂಗೆ ಹೊಟ್ಟೆ ಹಸಿತಾ ಇದೆ.
ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಕಿರಿಕಿರಿ ಆಗೋಯ್ತು. ರಿಷಿ ನೋಡ್ ರಿಷಿ, ನಂಗೆ ಹೊಟ್ಟೆ ಹಸಿತಿದೆ, ಇಲ್ಲೇ ತಿನ್ಕೊಂಡು ಹೋಗೋಣ ರಿಷಿ. ಊಟದ ವಿಷಯ ಆಗಿರ್ಲಿ, ನಾನು ಹೇಳದನ್ ಸ್ವಲ್ಪ ಕೇಳಿ. ನೀವೆಲ್ಲ ಅನ್ಕೊಂಡಂಗೆ ನಿಮ್ ರಿಸರ್ಚ್ ಇನ್ನ ಮುಗ್ದಿಲ್ಲ. ನನ್ ಬೆಳಗ್ಗೆ ಬಾಳೆ ಎಲೆ ಹಾಕ್ದಾಗ ನೀವೆಲ್ಲ ಯಾಕಂತ ಕೇಳಿದ್ರಿ? ಏನ್ ರಿಷಿ ಹೇಳ್ತೀನಿ, ಏನ್ ಮಾಡ್ತಿದ್ಯಾ? ಹೀಗೆಲ್ಲ ಮಾಡ್ತಾ ಹೋದ್ರೆ ಟೈಮ್ ವೇಸ್ಟ್ ಆಗಲ್ಲ. ನೋಡಿ, ನಿಮ್ಮೆಲ್ಲರೂ ಸೇಫ್ಟಿ ನಂಗೆ ತುಂಬಾ ಮುಖ್ಯ. ಎಲ್ರು ಒಬ್ಬೊಬ್ಬರಾಗಿ ಎಲೆ ಮೇಲೆ ಕಾಲಿಟ್ಟು ಮುಂದಕ್ಕೆ ಪ್ಲೀಸ್. ಯಾರು ಏನು ಕ್ವಶನ್ ಕೇಳ್ಬಿಟ್ಟು ಸಂಜೆ ನೀವು ರಿಸರ್ಚ್ ಮುಗಿಸ್ಕೊಂಡ್ ಬಂದ್ಮೇಲೆ ನಿಮ್ ಹೆಜ್ಜೆ ಗುರುತುಗಳು ತಪ್ಪಾಗಿತ್ತು. ಸಂಜೆ 6 ಗಂಟೆ ಆದ್ಮೇಲೆ ಅಲ್ಲಿ ಪ್ರವೇಶ ಇಲ್ಲ ಅಂತಾರೆ, ಅದ್ ಯಾಕೆ? ಅಲ್ಲಿ ಏನ್ ನಡೀತಾ ಇದೆ ಸರ್? ಇದನ್ನ ನಾವು ನೋಡ್ಲೇಬೇಕು, ಕಂಡುಹಿಡಿಯಲೇಬೇಕು ಸರ್. ಅಲ್ಲೇ ನಿಂತ್ಕೊಂಡು ಏನ್ ಮಾಡ್ತೀವಿ ಬಾರೆ. ಜಾನವಿ, ಈ ಕಡೆ ಹೋಗೋಣ. ಸರ್ ಸರ್, ಆ ಕಡೆ ಬೇಡ, ಈ ಕಡೆ ಹೋಗೋಣ. ಆ ಕಡೆ ಬೇಡ ರಿಷಿ, ನನ್ನ 6th ಸೆನ್ಸ್ ಹೇಳ್ತಾ ಇದೆ ಈ ಕಡೆ ಏನೋ ಇದೆ ಅಂತ. ಸರಿ ಹೋಗೋಣ. ಸರ್ ಏನಾಯ್ತು? ಏನಾಯ್ತು ಸರ್? ಏನಿಲ್ಲ ಸ್ಟೂಪಿಡ್ ಫೆಲೋ. ಈಗ ನಾವೆಲ್ಲರೂ ಒಂದೇ ಕಡೆ ಹೋಗೋದು ಬೇಡ. ಒಂದು ಕೆಲಸ ಮಾಡೋಣ, ನಾವೆಲ್ಲ ಸ್ಪ್ರೆಡ್ ಔಟ್ ಆಗ್ಬಿಡೋಣ, ಒಬ್ಬೊಬ್ಬರು ಒಂದೊಂದು ಕಡೆ ಹೋಗೋಣ. ಓಕೆ ಓಕೆ ಓಕೆ. ನೀವಿಬ್ರು ಅದಕ್ಕೆ ಹೋಗಿ, ನೀವಿಬ್ರು ಈ ಕಡೆ ಹೋಗಿ, ನಾನು ಆ ಕಡೆ ಹೋಗ್ತೀನಿ. ಓಕೆ ರೈಟ್ ರೈಟ್. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಯಾರು ನೋಡಿಲ್ಲ, ನಾನು ಒಬ್ಬನೇ ನೋಡಿದೆ. ನೋಡಿ ಈ ಕಡೆ ಬಂದೆ ಬಂದೆ. ನಡಿ ನಡಿ ಸಿಂಗ, ನಡಿಯೋ ಬೇಗ, ನಿಧಾನ ಕಣ. ಅಯ್ಯೋ ಗುರುವೆ, ನನ್ನೆಲ್ಲಿ ಕರ್ಕೊಂಡು ಹೋಯ್ತಾ ಇದ್ಯಾ? ಏನಿಲ್ಲ ಸಿಂಗ, ಬೆಳಗ್ಗೆ ಗೇಟ್ ರೋಡ್ ಹೋಗ್ಬೇಕಾದ್ರೆ ನನ್ನ ಹಿಂದೆ ಏನೋ ಪಾಸ್ ಆದಂಗಾಯ್ತು. ಪಾಸ್ ಆದಂಗಾಯ್ತಾ ಅಂದ್ರೆ ತೆವ್ವನ? ಅದು ಆ ಕಡೆನೇ ಹೋದಂಗಾಯ್ತು. ಅದೇನ್ ಬಾ, ನೋಡ್ಕೊಂಬರೋಣ. ನೋಡ್ಕೊಂಬರಕ್ಕೆ ಅದೇ ನಿಮ್ ಅಮ್ಮನ ಗುಮ್ಮ. ಅಲ್ಲ, ಇಷ್ಟ ಭಯ ಇದ್ರು ಅದೆಷ್ಟು ಚೆನ್ನಾಗಿ ಡೈಲಾಗ್ ಹೊಡಿತ್ಯಾ. ಈ ಪ್ರಶಂಸನೆಲ್ಲ ನೀನೇ ಇಟ್ಕೋ. ಅಲ್ಲ, ನನ್ ಕರ್ಕೊಂಡೋಗೋ ಬದಲು ಜಾನನ್ನೇ ಕರ್ಕೊಂಡೋಗ್ಬೋದಿತ್ತಲ್ಲ. ಪಾಪ ಕಣ ಅವಳು, ಆಮೇಲೆ ಆ ದೆವ್ವ ಅವಳಿಗೆ ಏನೋ ಮಾಡ್ಬಿಟ್ರೆ ಅಂದ್ರೆ ನನ್ಗೇನಾದ್ರೂ ಪರವಾಗಿಲ್ವಾ? ಅರ್ಥ ಮಾಡ್ಕೊಂಬಿಟ್ಟೆ ನೋಡಿ, ಬರೀ ಇದೇ ಆಗೋಯ್ತು. ಶಿಯಾ
ಬೇಡ ಸಿದ್ದೆ. ಸಿಂಗ ನೀನೇನ ಇಲ್ಲಿ? ಶ್ರುತಿ ನೀನೇನ್ ಮಾಡ್ತಿದ್ಯ ಇಲ್ಲಿ? ಸಿಂಗ ನಾವು ಹೂತಕ್ಕಿದೆ ಅಣ್ಣ, ಮೇಲ್ಗಡೆ ಬಂದ್ಬಿಡ್ಬೇಕು ಅಣ್ಣ. ಈ ಅಣ್ಣನ ನಿನ್ ಹಿಂದೆ. ಶ್ರುತಿ ಇಲ್ಲಿಂದ ಸೈಲೆಂಟ್ ಆಗಿ ಹೋಗ್ಬಿಡೋಣ ಬಾ. ಶ್ರುತಿ ನಿನಗೆ ಏನು ಅನ್ನಿಸ್ತಿಲ್ವಾ? ತುಂಬ ಹೊಟ್ಟೆ ಹಸಿದಿದೆ ಕಣೋ. ಲೇ ಈ ಎಣದ ಮುಂದೆ ನಿನಗೆ ಹೊಟ್ಟೆ ಹಸಿತೇನೆ, ನಡೆಯ. ಇದಕ್ಕೆಲ್ಲ ಸೈಂಟಿಸ್ಟೇ ಕಾರಣ ಆದ್ರೆ ನನ್ನ ಶ್ರುತಿ ಬಾಬಾ. ಶ್ರುತಿ ವಿಚಿತ್ರವಾದ ಸ್ಮಶಾನ, ಆದ್ರೆ ಅಲ್ಲಿ ಮಾತ್ರ ಸೌಂಡ್ ಬರ್ತಿದ್ಯಲ್ಲ. ಸುತ್ತ ಬರೀ ಕತ್ಲಿದೆ, ಏನು ಕಾಣಿಸ್ತಿಲ್ಲ, ಸೌಂಡ್ ಮಾತ್ರ ಇಲ್ಲಿಂದಾನೆ ಬರ್ತಿರೋದು. ಏನಿದು? ಇಲ್ಲ ಈ ಕಡೆ ಬಾ, ನಾನ್ ನೋಡ್ತೀನಿ. ಏನಾಯ್ತು ಋಷಿ? ನಿಂಗ್ ಯಾರಾದ್ರೂ ಹೊಡೆದ್ರ? ಇಲ್ವೋ? ನನಗ್ ಹೊಡೆದ್ರು. ಅಯ್ಯಯ್ಯಪ್ಪ, ಸಮಟೈಮ್ಸ್ ಆಗ ಅನ್ಸುತ್ತೋ. ಕರೆಕ್ಟ್ ಆಗಿ ಇನ್ನೊಂದ್ಸಲಿ ನೋಡು. ಯಾಕೆ ಬಂದ್ಬಿಡು, ಇನ್ನೊಂದ್ಸತಿ ಒದತ್ತಿನಕ್ಕ. ನೀನ್ ಬೇಕಾದ್ರೆ ಹೋಗಿ ನೋಡು. ಎಲ್ಲ ಕಾಣ್ತಿಲ್ಲ ಋಷಿ. ಋಷಿ ಸಿಂಗ ಎಲ್ಲೋ ಹೋದ ಋಷಿ. ಋಷಿ ಜಾನು ಹುಷಾರು ಆಗ್ತಳ್ದೆ. ನಾನೆಲ್ಲ ತಳ್ದೆ. ಏನಿದ್ಯಾ ಒಳಗೆ? ಯಾರೋ ಹಿಡ್ಕೊಂಡು ಹೇಳ್ದೆ. ನೀನ್ ಹೋಗಿ ಒಂದ್ಸತಿ ನೋಡು. ಸಿಂಗ ಸಿಂಗ ಏನೋ ನೀನ್ ಹೇಳ್ದವ್ರೆಲ್ಲ ಹೋಗ್ತಿದಾರೆ ಒಳಗೆ. ನಾಯ್ ಸುಮ್ನಿರ, ನಾನ್ ಹೇಳ್ದಂಗ ಆಗೋದಕ್ಕೆ ನಾನೇನ್ ದೇವ್ರ? ಬೇಕಾದ್ರೆ ನೀನೇ ಹೋಗಿ ಒಂದ್ಸತಿ ನೋಡು. ಅಯ್ಯಬ್ಬಾ, ಏನೆಲ್ಲ ಹಿಂಗ್ ಒಳಗಡೆ ಹೋಗ್ಬಿಟ್ರು. ನಾನು ಒಬ್ನೇ ಇದ್ದು ಏನ್ ಮಾಡ್ಲಿ? ನಾನು ಹೋಗಿರ್ ಚೆನ್ನಾಗಿರ್ತಿತ್ತೇನೋ. ಶ್ರುತಿ ಬಾ ಬಾಬಾ. ಏನಿದು ಎಲ್ಲ ರಪ್ಪ ರಪ್ಪ ಅಂತ ಒಳಗೆ ಬಂದ್ಬಿಟ್ಟು? ಏನು ಸಿಂಗ ಹಿಂಗಿದೆ ಜಾಗ? ನನ್ಗೇನೇ ಗೊತ್ತು, ಫ್ಯಾಮಿಲಿ ಬಾರ. ಏನು ಸ್ಮಶಾನದಿಂದ ಯಾವುದೋ ಗುಹೆ ಒಳಗೆ ಬಂದ್ಬಿಟ್ರಿ ಸಿಂಗ. ಈ ಜಾಗ ನೋಡ್ತಿದ್ರೆ ಫೇಸ್ಬುಕ್ ಅಲ್ಲಿ ಲೈವ್ ಹೋಗೋಣ ಅನ್ನಿಸ್ತಿದೆ ಕಣು ನಂಗೆ. ಸಾಯೋ ಟೈಮ್ ಸರ್ಕಸ್ ಹೋಗೋಣ ಅಂತಂಗಾಯ್ತು. ಸರಿ ಮಾಡ್ತೀನಿ, ಯಾರಿಗಾದ್ರೂ ಬೇಕಾಗುತ್ತೆ. ಕಾಣಿಸ್ತೀನಿ. ಸರಿ ಬಾ, ಹಿಂದೆ ನೋಡ್ಕೋ. ಹಿಂದೆ ನನ್ ಕಂಡಿಲ್ಲ, ಮುಂದೆ ಇದೆ ಬಾರ. ರೆಡಿನಾ? ರೆಡಿ. ಓಕೆ ಬಾ ಮುಂದೆ. ಓಕೆ ಲೆಟ್ಸ್ ಸ್ಟಾರ್ಟ್.
ನಮಸ್ಕಾರ ವೀಕ್ಷಕರೆ, ನಾವು ಇವತ್ತು ಒಂದು ಗುಹೆಯೊಳಗೆ ಬಂದಿದ್ದೀವಿ. ಈ ಗುಹೆಯಲ್ಲಿ ದೆವ್ವ ಇದೆ ಅಂತ ಅನ್ನಿಸ್ತಿದೆ ನಮಗೆ. ಯಾಕಂದ್ರೆ ಈ ಗುಹೆ ನೋಡಕ್ಕೆ ತುಂಬ ವಿಚಿತ್ರವಾಗಿದೆ. ಅಸಲಿಗೆ ಇಲ್ಲಿ ದೆವ್ವ ಇದೆಯೋ ಇಲ್ಲವೋ, ಇದೆ ಎಂದಾದರೆ ನಿಮ್ಮ ಮೊಬೈಲ್ ಅನ್ನು ತೆಗೆದುಕೊಂಡು ಒಂದನ್ನು ಒತ್ತಿ, ಇಲ್ಲ ಎಂದಾದರೆ ಎರಡನ್ನು ಒತ್ತಿ. ಯಾರೋ ನನ್ನ ಕೆನ್ನೆಗೆ ಹೊಡಿತಿದ್ದಾರೆ, ಮತ್ತೆ ಮತ್ತೆ ಹೊಡಿತಿದ್ದಾರೆ. ಯಾರೋ ನಂಗೆ ಹಿಗ್ಗ ಮುಗ್ಗ ಹೊಡಿತಾ ಇದಾರೆ. ನಮ್ ಕ್ಯಾಮ್ರಾ ಪರ್ಸನ್ ಶ್ರುತಿ ಫ್ರೇಮ್ ಮಿಸ್ ಆಗ್ತಿದೆ, ಫ್ರೇಮ್ ಮಿಸ್ ಆಗ್ತಿದೆ ಅಂತಿದ್ದಾರೆ. ಅಸ್ಲಿಗೆ ಇಲ್ಲಿ ಹೊಡಿತಿರೋರು ಯಾರು? ಯಾಕೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾರೋ ಹಿಂಗ್ರು ಬಿಸಾಕ್ಬಿಟ್ರು. ಇರು ಇರು ನೋಡ್ತೀನಿ ಇರು. ಶ್ರುತಿ ಅದಕ್ಕೆ ಇದ್ದಕ್ಕೆ ತಿರುಗಿ ನೋಡು. ಏನು ಯಾಕಮ್ಮ ಹಾಕಿ ಕುಳಿತ್ಕೊತೀಯ? ಯಾಕ ಸರ್ ಹೊಡೆದಿ? ನಾನಲ್ಲಮ್ಮ ಹೊಡೆದ. ಹಿಂಗೆ ನಂಗೊತ್ತು ನೀವ ಹೊಡೆದಿದ್ದು. ಎಲ್ಲಿಗೆ ಬಂದ್ಬಿಟ್ವಿ? ಯಾವ್ದಿದ್ ಗುಹೆ? ಏನ್ ಶಬ್ದ ಅದು? ನಿಂತಿರಾಗಿದೆ. ನನ್ನಿಲ್ಲಿಂದ ಕರ್ಕೊಂಡು ಹೋಗ್ತೀನಿ ಬಾಬಾ. ಎಲ್ಲಿ ಹೋಗೋದು ಋಷಿ? ಯಾವ ಕಡೆಯಿಂದ ಶಬ್ದ ಬಂತು? ಬಾ ಈ ಕಡೆ ಹೋಗೋಣ. ಅಲ್ಲಿ ಯಾರೋ ಮಾತಾಡೋಂಗ್ ಕೇಳಿಸ್ತಾ ಇದೆ. ಇವರೆಲ್ಲ ಇಲ್ಲೇ ಇದಾರೆ. ಯಾಕೆಲ್ಲ ಕೂತ್ಕೊಂಡ್ರಿ? ಸರಿ 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 ಆಯ್ತು, ಸಮಾಧಾನ ಮಾಡ್ಕೊಳ್ಳಿ. ಹೇಳ್ರಿ 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 ಇಲ್ಲಿಂದ. ಹೋಗಿದೆ ಅಲ್ವಾ? ರಕ್ತಂ ವಿಚಿತ್ರವಸನಂ ಮಣಿಕುಂಡಲಾಢ್ಯಂ
ಕಂದೂಕ ಪುಷ್ಪ ಸದೃಶಾದರ ಪಾಣಿಪಾದ ಉದ್ಯಂತಿನೇಶ ಕಿರುಣಾರುಣ ದೇಹ ಬಾಜಂ ನಾರಾಯಣ ಭೂತಂ ನಮದ ಕಾಮಸರಾಂಗದಾನ ನನ್ನ ಹೆಸರು ಶಂಕರ. ಭಟ್ಕಳದಿಂದ ಸ್ವಲ್ಪ ದೂರದಲ್ಲೇ ನಮ್ಮೂರು ಚಿತ್ತಾನಗರಿ. ಶ್ರೀಮಂತ ಕೆಲೆ ರೂಪಿಸ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ಅವತ್ತಿನ ದಿನದ ಹಸುವು ನೀಗಿಸ್ಕೊಳ್ಳಕ್ಕೆ ನಾವು ಮಾಡ್ತಾ ಇದ್ದ ಕಸುಬು ಮೀನುಗಾರಿಕೆ. ಎಂತ ಮೀನ ಬಾಂಗ್ಡಿಯ ಬೇಡ ಮರ್ರೆ ಮೀನು. ಓ ಶಿವು, ಎಂತ ಮೀನಿದೆ ಬಾಂಗ್ಡಿಯ? ದೇವ್ರು ಒಂದನ್ ಕೊಟ್ಟು ಒಂದನ್ ಮರಿತಾನೆ ಅನ್ಸುತ್ತೆ. ಶಿವು ಅಂತ ಒಳ್ಳೆ ಗೆಳೆಯನ್ ಕೊಟ್ಟ, ಆದ್ರೆ ಅವನಿಂದ ಮಾತನ್ನೇ ಕಿತ್ಕೊಂಡ್ಬಿಟ್ಟ. ಹಾಗಂತ ಅವನು ಹೆಚ್ಚು ನಾನು ಹೆಚ್ಚು ಅಂತ ನಮ್ಗೆ ಯಾವತ್ತೂ ಅನ್ಸಿಲ್ಲ. ಶಂಕರ್, 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 ಬಾಗಿಲ್ ತೆಗಿ ಶಂಕರ್. ಯಾರೋ ಶಂಕರ್? ನಾನು ಶಂಕರ್. ಶಂಕರ್ ಬೇಗ ತೆಗಿ ಮಾರೆ. ಇಷ್ಟೊತ್ತಿನಲ್ಲಿ ಬಂದೆ ಬಂದೆ. ಅಣ್ಣ ಎಂತಾಯ್ತಾ? ಮಗ ರಾತ್ರಿಯಿಂದ ತುಂಬಾ ಆಳ್ತಾ ಇದೆ ಕಣ, ಬೇಗ ಶಿವನ್ ಕರ್ಕೊಂಡ್ ಬಂದ್ಬಿಡ. ಶಿವು ನಾಟಿ ಔಷಧಿ ಕೊಡೋದನ್ನ ತುಂಬಾ ಚೆನ್ನಾಗಿ ಕಲ್ತಿದ್ದ. ಊರಲ್ಲಿ ಯಾರಿಗೆ ಏನೇ ಆದ್ರೂ ಅವನೇ ಔಷಧಿ ಕೊಡ್ತಾ ಇದ್ದಿದ್ದು. ಶಿವು ದುಡ್ಗೆ ಅಂತ ಈ ಕೆಲಸ ಮಾಡ್ತಾ ಇರ್ಲಿಲ್ಲ. ಆ ಮಗುಗೆ ಔಷಧಿ ಕೊಟ್ಟು ವಾಪಸ್ ಬರ್ಬೇಕಾದ್ರೆ ದೂರದಲ್ಲಿ ಯಾವುದೋ ಮಗು ಒಳ ಶಬ್ದ ಕೇಳಿಸ್ತಾ ಇತ್ತು. ಹುಡುಕೊಂಡೋಗಿ ನೋಡಿದ್ರೆ ನಮ್ದೋಣಿಲೆ ಒಂದು ಮಗು ಜೋರಾಗಿ ಅಳ್ತಾ ಇತ್ತು.
ಆ ರಾತ್ರಿಲಿ ನಾವ್ ಕೂಗಿದ್ರು ಕೇಳಿಸ್ಕೊಳ್ಳೋರು ಯಾರು ಇರ್ಲಿಲ್ಲ. ಆ ಮಗುನ ನಾವೇ ಎತ್ಕೊಂಡ್ ಮಗು ನಿಮ್ದ ದೋಣಿ ಹತ್ರ ಸಿಕ್ತು. ನಮ್ದಲ್ಲ, ಯಾರದ ಗೊತ್ತಿಲ್ಲ. ಈ ಮಗಿನೆಲ್ಲರೂ ನೋಡಿದಿರಾ? ಇಲ್ಲ, ಅಲ್ಲಿ ದೋಣಿ ನೋಡಿಲ್ಲ. ಶಿವು, ಈ ಮಗಿ ಯಾರ್ದ? ಯಾರನ್ ಕೇಳಿದ್ರು ಇಲ್ಲ ಇಲ್ಲ ಅಂತಾರ. ಶಿವು, ಈ ಮಗಿನ ನಮ್ಗೆ ಅಂತ ದೇವ್ರು ಕಳಿಸಿದಾನೆ. ಈ ಮಗಿನ ನಾವೇ ಸಾಕುವ. ಈ ಮಗಿಗೆ ತಂದೆ ತಾಯಿ ಅಣ್ಣ ಬಂಧು ಬಳಗ ಎಲ್ಲ ನಾವೇ. ಏನು ಏನು? ಓ, ಹೆಸರೇನು ಇಡೋದು ಅಂತ? ಸೀರೆ ಅಂತ ಇಡಣ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತರಿಂದ ವಿಧಿವರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಕ್ಕಳ ಅಟ್ಟಾಸವನ್ನು ಸುಟ್ಟು ಆದಿತ್ಯರ ಅಟ್ಟಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ತಳ ತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬಿರಿಯುವುದು,
ತಲೆ ಎತ್ತಲೇ ಮೆಚ್ಚುವುದು ಬಾನು, ಕೈಯತ್ತಲೇ ನಡುಗುವುದು ಸೃಷ್ಟಿ. ಇಡೀ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ಕುಮಾರ, ಇಂದು ನನ್ನ ಆಶಾಜ್ವತಿಯಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೇ, ಇದೊಂದು ಜನ್ಮವೇ, ಇದೊಂದು ಬದುಕೆ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವಂತ ಧೈರ್ಯ ತುಂಬಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ. ಅದಾವ ಶಕ್ತಿ ನನಗೆ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ ಆ ದುಷ್ಟನೇ, ನನ್ನ ಕುಲವೈರಿ ಆದ ಹರಿಯೇ ಇದಕ್ಕೆಲ್ಲ ಕಾರಣ. ಕಪಟಿ ವಂಚಕಿ, ನನ್ನ ಮಗನ ಹೃದಯ ಅಂತರಾಳವನ್ನು ಒಕ್ಕು, ಅವನ ತಲೆಯನ್ನು ಕೆಡಿಸಿ ಮನಬಂದಂತೆ ಆಡಿಸುತ್ತಿರುವೆಯಾ? ಸಿರಿಯನ್ನೋ ಹೆಸರೇ ನಮ್ಮ ಪ್ರಪಂಚ ಆಗಿತ್ತು. ಇಂಗ್ಲಿಷ್ ಹಾಡು ಹೇಳ್ಕೊಟ್ರ, ಆಡ್ತೀಯಾ? ಹಾಡು ನೋಡೋಣ, ಹಾಡು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್. ಮನೆಗೆ ಹೋದ್ಮೇಲೆ ನನಗೂ ಹೇಳ್ಕೊಡ್ತೀಯಾ? ಹೇಳ್ಕೊಡ್ತೀನಿ ಅಣ್ಣ. ಮುದ್ದು ಬಂಗಾರಿ ಹೋಮ್ವರ್ಕೆಲ್ಲ ಮಾಡ್ಬಿಡು, ನಿಂಗೆ ಚಾಕ್ಲೇಟ್ ಕೊಡ್ತೀನಿ. ಶಿವಣ್ಣ ಶಂಕರಣ್ಣ ಇನ್ನೂ ಬಂದಿಲ್ವಾ? ಎಲ್ಲೋದ್ರು? ಅಯ್ಯೋ, ನಾನೊಬ್ಬಳೇ ಇರ್ತೀನಿ ಅಂತ ಗೊತ್ತಾಗಲ್ವಾ? ಸಮುದ್ರದ ಹಲವು ಭಾಗಗಳಲ್ಲಿ ಬಿರುಗಾಳಿ ಎದ್ದಿದ್ದು ಹಲವೆಡೆ ಮೀನುಗಾರರು ಸಿಲುಕಿಕೊಂಡಿದ್ದಾರೆ. ಇನ್ನು 2 ದಿನಗಳ ಕಾಲ ಇದೇ ರೀತಿ ಬಿರುಗಾಳಿ ಬರುವ ಸೂಚನೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಹುಷಾರು ಮರ್ಯಾ,
ಅವತ್ತು ಸಿರಿಪುಟ್ಟ ಶಾಲೆಯಿಂದ ಮನೆಗೆ ಬೇಗ ಬಂದು ಸಿರಿಪುಟ ಎಂತಾಯ್ತಾ ಸ್ಕೂಲಿಂದ ಇಷ್ಟು ಬೇಗ ಬಂದ್ಯಾ ಎಂತಾಯ್ತಾ ಹೊಟ್ಟೆ ನೋವಾ ಮಧ್ಯಾಹ್ನ ಊಟ ಮಾಡ್ದ ಗುಗೆ ಸೃಷ್ಟಿಯಾಗಿದೆ ಅನ್ಸುತ್ತೆ ಓ ನನ್ನ ಬಂಗಾರ ಸ್ವಲ್ಪ ಹೊತ್ತು ಮಲ್ಕೋ ಸರಿ ಹೋಗುತ್ತೆ ಶಿವು ಏನಾಗಿರ್ಬೋದು ಮೇಡಮ್ ಮಧ್ಯಾಹ್ನದಿಂದ ಹೊಟ್ಟೆ ನೋವು ಅಂತ ಇದ್ಲು ಇವನು ನಾಟಿ ಔಷಧಿ ಕೊಟ್ಟ ಆದ್ರೆ ಒಂದ್ ಸ್ವಲ್ಪನೂ ಕಡಿಮೆ ಆಗಿಲ್ಲ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮಗನ ಒಳಗ್ ಕರ್ಕೊಂಡ್ ಬನ್ನಿ ಚೆಕಪ್ ಮಾಡ್ತೀನಿ ಔಷಧಿ ತರಬೇಕು ಅಂತ ಅವಸರ ಅವಸರವಾಗಿ ನಾನಲ್ಲಿಂದ ಓಡೋದೆ ನನ್ನ ಸ್ನೇಹಿತ ದೂರದಲ್ಲಿ ಕೂಗ್ದಂಗಾಯ್ತು ಅಂತ ತಿರುಗಿ ನೋಡೋ ಅಷ್ಟರಲ್ಲಿ ಸಮಾಧಾನ ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡು
ಕಣ್ಣು. ಹಾಗಾದ್ರೆ ಇಲ್ಲಿ ಹೆಣಗಳು ಪೂರ್ತಿಯಾಗಿ ಸುಡದೆ ಇರೋದಕ್ಕೆ ಇದೇ ಕಾರಣ ಅಂತಾಯ್ತು. ಹೌದು, ಇದೇ ಕಾರಣ. ನನಗೆ ಮುಕ್ತಿ ಬೇಕು. ಮುಕ್ತಿ ಸಿಗ್ಬೇಕು ಅಂದ್ರೆ ನನ್ನ ಸ್ನೇಹಿತ ನನಗೆ ಸಿಗ್ಬೇಕು, ನನ್ನ ತಂಗಿಯನ್ನ ನೋಡ್ಬೇಕು. ಋಷಿ, ಈ ಕತೆ ಕೇಳಿ ನಮ್ಗೆ ಇಷ್ಟೊಂದು ನೋವಾಗ್ತದೆ. ಇನ್ನು ಆತ್ಮಕ್ಕೆ ಎಷ್ಟೊಂದು ನೋವಾಗಿರ್ಬೇಡ ಅಲ್ವಾ? ಪ್ಲೀಸ್ ಋಷಿ, ನಾವೇನಾದ್ರೂ ಮಾಡ್ಲೇಬೇಕು. ಹೌದು, ಹೇಗಾದ್ರೂ ಮಾಡಿ ನಾವೆಲ್ಲ ಸೇರಿ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ಲೇಬೇಕು. ಹೌದು, ಆದ್ರೆ ಹೇಗ್ ಸಹಾಯ ಮಾಡೋದು? ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ವಲ್ಲ. ನೀವೆಲ್ಲ ಸುಮ್ಮನಿರಿ, ನಾನು ಮಾತಾಡ್ತೀನಿ. ನೋಡು, ನಾವೆಲ್ಲ ನಿಂಗೆ ಹೆಲ್ಪ್ ಮಾಡ್ತೀವಿ, ಆದ್ರೆ ನಾವೆಲ್ಲ ಇಲ್ಲಿ ಒಳಗಿದ್ಕೊಂಡು ನಿಂಗೆ ಹೇಗೆ ಹೆಲ್ಪ್ ಮಾಡೋದು? ನಮ್ಮನ್ನೆಲ್ಲ ಹೊರಗಡೆ ಬಿಡು, ನಿನಗೆ ಬೇಕಾಗಿರೋ ನಿನ್ನ ಫ್ರೆಂಡು ನಿನ್ನ ತಂಗಿನ ಖಂಡಿತ ಕರ್ಕೊಂಡು ಬರ್ತೀವಿ. ಹೊರಗಡೆ ಬಿಡ್ತೇನೆ, ನಾನು ಹೋಗ್ತೀನಿ, ನಾನು ಹೋಗ್ತೀನಿ. ಅಯ್ಯಪ್ಪ, ಅಯ್ಯೋ, ನಾನು ಹೋಗ್ತೀನಿ. ನಿನಗ್ ಬೇಕಿರೋ ಎಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ ಬರ್ತೀನಿ, ಖಂಡಿತ ಬರ್ತೀನಿ. ಎಲ್ಲ ನೋಡ್ಕೊಂಡ್ ಬರ್ತೀನಿ. ಹೋಗ್ಬೇಡ, ನಾನು ವಾಪಸ್ ಬಂದೇ ಬರ್ತೀನಿ. ನಿಮ್ಮನ್ನೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗೇ ಹೋಗ್ತೀನಿ. ನೀನು ಹುಷಾರು, ಜನ ಹುಷಾರು, ಹುಷಾರು. ವಾಚ್ಮನ್ ವಾಚ್ಮನ್, ನಂಗೊಂದು ಹೆಲ್ಪ್ ಮಾಡಿ ಪ್ಲೀಸ್. ನೀವೆಲ್ಲ ನಿನ್ನೆ ರಾತ್ರಿನೇ ಹೋಗ್ಬಿಟ್ರಲ್ಲ, ನೀನು ಒಬ್ಬನೇ ಏನ್ ಮಾಡ್ತಾ ಇದ್ದೀಯ ಇಲ್ಲಿ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ದಯವಿಟ್ಟು ನಂಗೆ ಹೆಲ್ಪ್ ಮಾಡಿ. ನಾವೆಲ್ಲ ವಾಪಸ್ ಬಂದ ಗುಹೆಗೆ ಹೋಗಿದ್ವಿ, ಆ ಗುಹೆಗೆ ಹೋದಾಗ ದೆವ್ವ ಎಲ್ಲರೂ ಇಟ್ಕೊಂಡ್ಬಿಟ್ಟಿದೆ, ನನ್ನ ಒಬ್ಬಗ್ ಆಚೆ ಬಿಟ್ಟಿದೆ. ವಾಚ್ಮನ್ ಪ್ಲೀಸ್, ನನ್ನ ಮಾತು ಕೇಳಿ, ನಾನು ಆಮೇಲೆ ಎಲ್ಲ ವಿವರವಾಗಿ ಹೇಳ್ತೀನಿ. ಮೊದಲು ಇವರಲ್ಲಿರೋ ಹಾಸ್ಪಿಟಲ್ ಹತ್ರ ಕರ್ಕೊಂಡೋಗಿ. ಗುಹೆನ? ಇಷ್ಟು ವರ್ಷದಿಂದ ಈ ಸ್ಮಶಾನದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಗುಹೆ ಇಲ್ಲಿಂದ ಬರುತ್ತೆ ಇಲ್ಲಿ. ಅಣ್ಣ, ಅದನ್ನ ಆಮೇಲೆ ಹೇಳ್ತೀನಿ, ನಾನು ದಯವಿಟ್ಟು ನಂಗೆ ಹಾಸ್ಪಿಟಲ್ ಹತ್ರ ಕರ್ಕೊಂಡು ಹೋಗಿ. ಬನ್ನಿ ಅಣ್ಣ, ಹೋಗೋಣ. ಏನು ಹುಡುಗರ, ಏನು ಮಾತಾಡ್ತೀರಾ? Thank you.
ಡಾಕ್ಟರ್ ಇದ್ದಾರಾ? ಎಲ್ಲಿ? ರೂಮ್ ನಂಬರ್ 24. ಆ ಕಡೆ ನಡೆಯಪ್ಪ. ನಮಸ್ಕಾರ. ನಮಸ್ಕಾರ ಡಾಕ್ಟರ್, ಐ ಆಮ್ ರಿಷಿ. ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಮಾತಾಡಿ ಡಾಕ್ಟರ್. 2 ವರ್ಷದ ಮುಂಚೆ ನಿಮ್ಮ ಹಾಸ್ಪಿಟ್ಲಿಗೆ ಒಂದು ಚಿಕ್ಕ ಹುಡುಗಿಗೆ ತುಂಬಾ ಹೊಟ್ಟೆ ನೋವು ಅಂತ ಇಬ್ರು ಹುಡುಗರು ಕರ್ಕೊಂಬಂದಿದ್ರು. ಆ ಕೇಸ್ ಏನಾಯ್ತು? ಆ ಕೇಸ್ ಬಗ್ಗೆ ನಮ್ಗೇನಾದ್ರೂ ಡೀಟೇಲ್ ಸಿಗತ್ತಾ? ತುಂಬಾನೇ ಹೊಟ್ಟೆ ನೋವಿನ ಕೇಸ್ಗಳನ್ನ ನಾನು ಹ್ಯಾಂಡಲ್ ಮಾಡಿದ್ದೀನಿ. ನೀವು ಯಾವ ಕೇಸ್ ಬಗ್ಗೆ ಮಾತಾಡ್ತಿದ್ದೀರಾ? ಅದೇ ಇಬ್ರು ಒಂದು ಹುಡುಗಿ ಕರ್ಕೊಂಡು ಅದ್ರಲ್ಲೊಬ್ಬ ಮೂಗ ಇದ್ನಲ್ಲ. ಓ, ನೀವು ಆ ಕೇಸ್ ಕಡಿಯವ್ರಾ? ಪ್ಲೀಸ್ ಹೇಳಿ. ಇಬ್ರು ಹುಡುಗರು ಒಂದ್ ಮಗುನ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ರು. ಮಗು ತುಂಬಾ ಒದ್ದಾಡ್ತಾ ಇತ್ತಂತೆ. ಇಲ್ಲಿ ಕರ್ಕೊಂಬಂದಾಗ ಜ್ಞಾನ ಇರಲಿಲ್ಲ. ನಾನೇ ಮಗುನ ಚೆಕಪ್ ಮಾಡ್ದೆ. ಒಬ್ಬ ಹುಡುಗನ ಕೈಲಿ ಚೀಟಿ ಕೊಟ್ಟು ಈ ಮೆಡಿಸನ್ನ ಇಮ್ಮಿಡಿಯೇಟ್ ಆಗಿ ತಗೊಂಡ್ ಬಾ ಅಂತ ಕಳಿಸ್ದೆ. ಅವ್ನು ಎಷ್ಟು ಹೊತ್ತಾದ್ರೂ ಬರಲೇ ಇಲ್ಲ. ಇಲ್ಲ, ಆ ಮಗು ತುಂಬಾ ಸೀರಿಯಸ್ ಆಗಿದೆ. ಟ್ರೀಟ್ಮೆಂಟ್ಗೆ ತುಂಬಾ ದುಡ್ಡು ಖರ್ಚಾಗತ್ತೆ. ಸ್ವಲ್ಪ ದುಡ್ಡನ್ನ ಇವಾಗಲೇ ಪೇ ಮಾಡಿದ್ರೆ ನಂಗೆ ಟ್ರೀಟ್ಮೆಂಟ್ ಮಾಡೋಕೆ ಸುಲಭ ಆಗುತ್ತೆ. ಉಳ್ಸೋಕೆ ಪ್ರಯತ್ನ ಪಡ್ತೀವಿ. ನಾನು ಮೂಗಂಗೆ ವಿಷಯ ತಿಳಿಸ್ತಾ ಇದ್ದಾಗ ಒಳಗಡೆ ಇದ್ದಿದ್ದ ನಮ್ಮ ನರ್ಸು ಮಗು ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಮಗು ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಿಲ್ಲ. ನಾನು ಏನಾಯ್ತು ಅಂತ ನೋಡಕ್ಕೆ ಒಳಗೆ ಹೋದೆ. ನನ್ನ ಹಿಂದೆ ಮೂಗನೂ ಬಂದ. ಸಾರಿ, ಮಗುನ ಉಳಿಸ್ಕೊಳಕಾಗ್ಲಿಲ್ಲ. ಡಾಕ್ಟರ್ ಏನ್ ಹೇಳ್ತಾ ಇದ್ದೀರಾ? ಆ ಮಗು ಸತ್ತೋಯ್ತಾ? ಹೌದು ಸಿಸ್ಟರ್, ಮುಂದೆ ಪ್ರೊಸೀಜರ್ ಏನಿದೆಯೋ ನೋಡ್ಬಿಡಿ. ಮುಸ್ಸಾದ ಗೊಂಬೆಯ ಕಥೆಗೆ ಗುಮ್ಮ ಕೊನೆ ಸಾಲನು ಕೀಚಿದ ಹೀಗೆ. ಆ ಮೂಗ ಮಗುನ ತುಂಬಾ ಹಚ್ಕೊಂಡಿದ್ದ ಅನ್ಸತ್ತೆ. ಅವತ್ತು ಅವನ ಒದ್ದಾಟನ ನನ್ನ ಕಣ್ಣಿಂದ ನೋಡಕ್ಕಾಗ್ಲಿಲ್ಲ. ಸಮಾಧಾನ ಮಾಡಿ ನೀರು ಕುಡ್ಸಕ್ಕೆ ಅಂತ ಹೊರಗಡೆ ಕರ್ಕೊಂಡು ಹೋದ. ಇದ್ದಕ್ಕಿದ್ದ ಹಾಗೆ ಅವಾಗ ಅವನು ಹೊರಗಡೆ ಓಡೋದ. ಆಮೇಲೆ ಅವನು ಏನು ಹೋದ ಅಂತ ನನಗೆ ಗೊತ್ತಿಲ್ಲ. ಡಾಕ್ಟರ್, ನಾನು ಒಂದು ಟಿಪಿಕಲ್ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದೀನಿ. ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಓಕೆ ಮಿಸ್ಟರ್ ರಿಷಿ, ಟೆಲ್ ಮಿ, ಹೌ ಕ್ಯಾನ್ ಐ ಹೆಲ್ಪ್ ಯು? ಡಾಕ್ಟರ್, ಆ ಇನ್ಸಿಡೆಂಟ್ ಆದಮೇಲೆ ಆ ಮೂಗನ್ನ ಎಲ್ಲಾದರೂ ನೋಡಿದ್ರಾ? ರೀಸೆಂಟ್ಲಿ ನಂಗೆ ಅವ್ನು ನೋಡಿದ ನೆನಪಿದೆ. ಎಲ್ಲಿ ಡಾಕ್ಟರ್? ಪ್ಲೀಸ್ ನೆನಪಿಸ್ಕೊಳ್ಳಿ. ಬಟ್ ಐ ಆಮ್ ವೆರಿ ಸಾರಿ, ಈಗ ಅವನಿರೋ ಕಂಡೀಷನ್ ಬಗ್ಗೆ ನಿಮ್ಗೆ ಹೇಳೋಕ್ಕೆ ತುಂಬ ಬೇಜಾರಾಗುತ್ತೆ. ಐ ಥಿಂಕ್ ಹೀ ಈಸ್ ಮೆಂಟಲಿ ನಾಟ್ ಓಕೆ. ಅವನು ಯಾವಾಗಲೂ ಕೈಯಲ್ಲಿ ಎರಡು ಖಾಲಿ ಡಬ್ಬ ಹಿಡ್ಕೊಂಡು ರೋಡ್ ರೋಡ್ ಸುತ್ತಾ ಇರ್ತಾನೆ. ಇಲ್ಲ, ಅವನು ಖಂಡಿತ ಡೆಫಿನೆಟ್ ಆಗಿ ಸಿಕ್ಕೇ ಸಿಗ್ತಾನೆ. ನಾಳೆ ಬೆಳಗ್ಗೆ ಒಳಗಡೆ ಕರ್ಕೊಂಡು ಹೋಗ್ಬೇಕು. ಡೆಫಿನೆಟ್ ಆಗಿ ಸಿಗ್ತಾನೆ ಅಂತ ಹೇಳ್ತಾ ಇದ್ದೀನಲ್ಲ, ಸಮಾಧಾನ ಮಾಡ್ಕೋ, ಸಿಗ್ತಾನೆ. ಉಳಿದ ಕರಗಿ ಧ್ಯಾನ
ಋಷಿ, ಯಾಕೆ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇದೀಯಾ? ಅಣ್ಣ, ಈಗಾಗ್ಲೇ 4 ಗಂಟೆ ಆಯ್ತು, ಇನ್ ಸ್ವಲ್ಪ ಹೊತ್ತಾದ್ರೆ ಬೆಳ್ಕಾಗ್ಬಿಡುತ್ತೆ. 7 ಗಂಟೆ ಒಡೆ ಅಲ್ಲಿ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವ್ರನ್ನೆಲ್ಲ ಸಾಯಿಸ್ಬಿಡ್ತಾನೆ. ಇನ್ನೂ 3 ಗಂಟೆ ಟೈಮ್ ಇದೆಯಲ್ಲ, ಯಾಕೆ ತುಂಬಾ ಟೆನ್ಷನ್ ಮಾಡ್ಕೋಬೇಡ. ಎಲ್ಲಾ ಕಡೆ ಹುಡ್ಕಿದಾಯ್ತಣ್ಣ, ಇನ್ನೆಲ್ಲೆಲ್ಲಿ ಹುಡ್ಕದಣ್ಣ? ಬಂದೇ ಬರ್ತಾನೆ, ಅವನು ಇಲ್ಲೇ ಇರ್ತಾನೆ ಡೆಫಿನೆಟ್ ಆಗಿ. ನೀನೇನು ಯೋಚನೆ ಮಾಡ್ಬೇಡ, ಇರೋ. ಋಷಿ ನೋಡಲ್ಲಿ, ನಾನು ಹೇಳಲಿಲ್ಲ ಅವನು ಬರ್ತಾ ಇದ್ದಾನೆ, ನೋಡಲ್ಲಿ ನೋಡಲ್ಲಿ ಬಾ. ಶಿವು, ಶಿವು ಬಾ, ಶಿವು ಜೊತೆ ಬಾ. ಶಿವು ಬಾ, ಶಿವು ನಿಂಗೇನು ಮಾಡಲ್ಲ, ಹೆದರ್ಬೇಡ ಶಿವು. ಶಿವು ಬಾ, ಶಿವು ಹಿಂಗಣ ಹೇಳೋದು ನಿಮ್ಗೆ. ಶಿವು ಬಾ, ಶಿವು ಟೈಮ್ ಬೇರೆ ಆಗ್ತಿದೆ. ಶಿವು ನೀನ್ ಹೆದರ್ಬೇಡ ಬಾ ಶಿವು. ಸಿಂಗ ಶ್ರುತೆ, ದೇವದ ಮುಂದೆ ಕೈ ಬಿಡ್ತೀಯ? ಹೊಟ್ಟೆ ಹಸಿದಿದೆ ನಂಗೆ, ಊಟ ಬೇಕು. ಅಟ್ಲೀಸ್ಟ್ ನೀರಾದ್ರೂ ಬೇಕು ಕಣೋ. ಹೋಗ್ ತಗೊಂಬಾ ಪ್ಲೀಸ್. ಕಣ ಸಿಂಗ, ನನಗೂ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾ ಇದೆ. ಎಲ್ಲೇನೆಲ್ಲರ ನೀರು ತಗೊಂಡ್ ಸರಿ ಸರ್, ತರ್ತೀನಿ. ನಾನು ಬರೋವರೆಗೂ ಇವರಿಬ್ರು ಒಂಚೂರು ನೋಡ್ಕೊಳ್ಳಿ ಸರ್. ಆಯ್ತು ನೋಡಿ. ಏನು ಇಲ್ಲ ಏನು ಇಲ್ಲ. ಈ ದೆವ್ವ ನಮ್ಮನ್ನ ಎಲ್ಲೂ ಹೋಗಕ್ ಬಿಡಲ್ಲ ಶ್ರುತಿ. ಹೋಗಲ್ಲಪ್ಪ, ಎಲ್ಲೂ ಹೋಗಲ್ಲ, ಇಲ್ಲೇ ಬಿದ್ದಿರ್ತೀವಿ. ಮಲ್ಕು, ನಿನಗಿಲ್ಲಿ ಯಾರು ಏನು ಮಾಡಲ್ಲ, ಹೆದರ್ಬೇಡ. ಇಲ್ಲಿ ನೋಡು, ನೀ ಆರಾಮಾಗಿ ಮಲ್ಕೋಬಹುದು. ಮಲ್ಕೋ, ನೀನೀಗ ನಿದ್ದೆ ಮಾಡು. ಅದೆಲ್ಲ ಇಲ್ಲೇ ಇದ್ದೀವಿ, ನಿದ್ದೆ ಮಾಡು. ಹೆದರ್ಬೇಡ. ನನ್ಗನ್ಸುತ್ತೆ ಇವನಿಗೆ ಹುಚ್ಚಿಡ್ದಿಲ್ಲ ಅಂತ. ಯಾವುದೋ ಘಟನೆಯಿಂದ ಇವನು ಹೀಗೆ ಆಡ್ತಾ ಇದ್ದಾನೆ, ಹೆದರಿದಾನೆ ತುಂಬಾ. ಒಂದ್ ವೇಳೆ ಇವನಿಗೆ ಹುಚ್ಚಿಡ್ತಿದ್ರೆ ಇಷ್ಟು ಬೇಗ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಇವನಿಗೆ ಹಳೆ ನೆನಪುಗಳು ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ, ಮರ್ತು ಹೋಗಿರ್ಬೋದು. ಇವನು ಮೊದಲು ಏನು ಮಾಡ್ತಾ ಇದ್ದ, ಎಲ್ಲಿದ್ದ ಅಂತ ತಿಳ್ಕೊಳ್ಳಿ. ಅಲ್ಲಿಗೆ ಕರ್ಕೊಂಡು ಹೋದರೆ ಇವನು ಮತ್ತೆ ವಾಪಸ್ ಮೊದಲಿನ ಹಾಗೆ ಆಗ್ಬೋದೋ ಏನು. ಶಿವು ನೋಡು, ಶಿವು ಶಿವು ಬಾ, ಶಿವು ಬಾ, ಶಿವು ಇಳಿ, ಶಿವು ಬಾ, ಶಿವು ಶಿವು ನೋಡು, ಇದೇ ಶಿವು, ಇದೇ ನೀವು ಬಿದ್ದಿದ್ ಮನೆ. ಶಿವು ಜ್ಞಾಪಿಸ್ಕೊ, ಶಿವು ನೀನು ಶಂಕರ್ ಸಿರಿ, ನೀವು ಇದ್ದಿದ್ ಮನೆ ಶಿವು ಇದು. ಶಿವು ನೀವಿಲ್ಲೇ ಇದ್ದಿದ್ದು ಜ್ಞಾಪಿಸ್ಕೊ ಶಿವು. ನೋಡು ಶಿವು, ನೋಡು ಶಿವು, ನೀವು ಇದ್ದಿದ್ ಮನೆ ಶಿವು ಇದು. ನೀನು ಶಂಕರ ಸಿರಿ, ನೀವೆಲ್ಲ ಇದ್ದಿದ್ ಮನೆ ಶಿವು ಇದು. ನೋಡು ಶಿವು, ಜ್ಞಾಪಿಸ್ಕೊ ಶಿವು. ನೋಡು, ನೀವು ಯೂಸ್ ಮಾಡ್ತಿದ್ ಗಾಡಿ ನೋಡು ಶಿವು. ಶಿವು ಜ್ಞಾಪಿಸ್ಕೊ ಶಿವು. ಶಿವು ಶಿವು ಜ್ಞಾಪಿಸ್ಕೊ ಶಿವು. ಸರಿ, ಜ್ಞಾಪಿಸ್ಕೊ ಶಿವು. ಇಳಿಯಪ್ಪ, ಬಿಸಿ ಟೀ ಕುಡಿಯೋಣ. ನಂಗೊಂದು ಸ್ಟ್ರಾಂಗ್ ಟೀ ತಗೊಳ್ಳಿ. ಬೇಗ ಅಣ್ಣ, ಟೈಮ್ ಇಲ್ಲ, ಬೇಗ. ಎರಡು ಟೀ ಕೊಡಿ, ಕೊಟ್ಟೆ ಅಣ್ಣ. ಗಟ್ಟಿ ಹಾಲಾಕಿ.
ಹೆಂಗಿದೆ ಚಿಪ್ಸ್? 10 ರೂಪಾಯಿ. 10 ರೂಪಾಯಿ. ಬಿಸ್ಕೆಟ್? ಅದು 10 ರೂಪಾಯಿ. ಅದು ಆ ಕೆಂಪದು? ಅದು 10 ರೂಪಾಯಿ. ಎಲ್ಲ 10 ರೂಪಾಯಿ. ಯಾವ್ದು ತಗೊಂಡ್ರು 10 ರೂಪಾಯಿ. ಏನಾದ್ರು ಕೊಡ ಸರ್. ಮೊದ್ಲು ಟೀ ಕುಡಿತೀನಿ. ಸರಿ ಸರಿ. ನಿಜ ಹೇಳ್ತೀನಣ್ಣ, ಶಂಕರ ಹೇಳಿದ ಜ್ಞಾಪಕ ಬಂತು. ಅವನು ಸ್ವಿಮ್ಮಿಂಗ್ ಅಲ್ಲಿ ಎಕ್ಸ್ಪರ್ಟ್, ಅದಕ್ಕೆ ಅವನಿಗೆ ಕರ್ಕೊಂಡು ಹೋಗಿ ನಾನು ಮುಳುಗ ತರ ಆಕ್ಟ್ ಮಾಡಿದೆ ಅವನ್ಗೆ. ಈಗೆಲ್ಲ ಗೊತ್ತಣ್ಣ, ಎಲ್ಲ ಜ್ಞಾಪಕ ಬಂದ್ಬಿಡ್ತು. ನಿಜ ಹೇಳ್ತಾ ಇದೇನೋ? ನಿಜವಾಗ್ಲೂ ಅಣ್ಣ. ಅವತ್ತು ಏನಾಯ್ತು? ಅವತ್ತು ಅಣ್ಣ ಏನ್ ಹೇಳ್ತಿದ್ರ ಅಣ್ಣ ಇವನು? ಒಂದ್ ನಿಮಿಷ ಬಂದೆ. ಏನು ಅರ್ಥ ಆಗ್ತಾ ಇಲ್ವೇ? ಏನ್ ಹೇಳ್ತಾನ ಏನೋ? ಹೆಂಗಿವಾಗ ಶಿವು, ನೀನೇನ್ ಹೇಳ್ಬೇಕಂತಿದ್ಯಾ? ಈ ಪೇಪರ್ ಅಲ್ಲಿ ಬರೀ ಶಿವು. ಡಾಕ್ಟರ್, ಮಗು ಸತ್ತೋಯ್ತಂತೆ. ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡ್ಬೇಕಾ? ಹೌದು ಕಣ್ರಿ, ಸೇಮ್ ಪ್ರೊಸೀಜರಲ್ಲೇ ಮಾಡಬೇಕು. ಇದು 15ನೇ ಕೇಸು. ಇದುವರೆಗೂ ನಮ್ಮ ಸ್ಟಾಫ್ಗಳಿಗೇನೆ ಗೊತ್ತಿಲ್ಲ ಏನ್ ನಡೀತಾ ಇದೆ ಅಂತ. ನಾವು ಹಾಸ್ಪಿಟಲ್ನ ಕಟ್ಟೋದಕ್ಕೆ 1,00,000 ರೂಪಾಯಿನ ಇನ್ವೆಸ್ಟ್ ಮಾಡಿದ್ದೀವಿ. ಬಂದವ್ರಿಗೆಲ್ಲ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡೋಕೆ ಇದು ಧರ್ಮಾಸ್ಪತ್ರೆ ಅಲ್ಲ. ನಾವು ಈ ಹಾಸ್ಪಿಟಲ್ ಕಟ್ಟಿರೋದೇ ದುಡ್ಡು ಮಾಡೋಕೆ. ನಮ್ಮ ಕೆಲಸನೇ ಇದು, ಇಂಥ ಬಡ ಮಕ್ಕಳನ್ನ ಟಾರ್ಗೆಟ್ ಮಾಡೋದು, ಅವರಿಗೆ ಐಸ್ ಕ್ರೀಮ್ ಕೊಡೋದು. ಆ ಐಸ್ ಕ್ರೀಮ್ನಲ್ಲಿ ನಾವು ಇಂಜೆಕ್ಟ್ ಮಾಡೋ ಕೆಮಿಕಲಿಂದ ಆ ಮಕ್ಕಳಿಗೆ ಹೊಟ್ಟೆ ನೋವು ಬಂದೇ ಬರುತ್ತೆ. ಹೊಟ್ಟೆ ನೋವು ಬಂದಿದ್ದ ಮಕ್ಕಳು ನಮ್ಮ ಹಾಸ್ಪಿಟಲ್ಗೆ ಬರಲೇಬೇಕು. ನಮ್ಮ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟು ನಡೆಯುತ್ತೆ, ಕೊನೆಗೆ ಆ ಮಗುನೂ ಸಾಯುತ್ತೆ. ಫುಡ್ ಪಾಯ್ಸನಿಂದ ಮಗು ಸತ್ತೋಯ್ತು ಅಂತ ಕೇಸ್ನ ಕ್ಲೋಸ್ ಮಾಡ್ತೀವಿ. ನೋಡಿ, ಮಗು ಸತ್ತು ತುಂಬ ಹೊತ್ತಾಗಿದೆ, ಇನ್ನೂ ಜಾಸ್ತಿ ಟೈಮ್ ಇಲ್ಲ. ಮಗು ಕಿಡ್ನಿ ತೆಗೆದು ಫುಡ್ ಪಾಯ್ಸನಿಂದ ಮಗು ಸತ್ತೋಗಿದೆ ಅಂತ ಹೇಳಿ ಕೇಸ್ನ ಕ್ಲೋಸ್ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಅನಾಥರು, ಹೇಳೋರು ಕೇಳೋರು ಯಾರೂ ಇಲ್ಲ.
ಜಾಸ್ತಿ ತಲೆ ಕೆಡಿಸ್ಕೊಂಡು ಹೋಗಿ. ಏನ್ರಿ ಸೌಂಡ್ ಇದು? ಆಚೆ ನೋಡ್ರಿ ಏನ್ರಿ ಅದು? ಏನಾಯ್ತು ಡಾಕ್ಟ್ರೆ? ನೀವು ಮಧ್ಯ ಮಾತಾಡಬೇಡಿ. ಇಷ್ಟಕ್ಕೆಲ್ಲ ಕಾರಣ ಇದನ್ನ ಬಗ್ಗೆ ಊರಲ್ಲಿರೋದು ಇದೊಂದೇ ಆಸ್ಪತ್ರೆ ಅಂತ ನಾವಿಲ್ಲಿಗೆ ಬರ್ತೀವಿ. ಆದ್ರೆ ಇವರೆಲ್ಲ ಈ ತರ ಮಾಡ್ತಾರೆ ಅಂತ ಯಾರಿಗ್ ಗೊತ್ತು? ನನಗೆ ಬರ್ತಾ ಇರೋ ಕೋಪಕ್ಕೆ ನಿಮ್ಮನ್ನೆಲ್ಲ ಸೀಳ್ ಹಾಕ್ಬಿಡ್ಬೇಕು ಅನ್ಸ್ತಾ ಇದೆ. ಇದಕ್ಕೆಲ್ಲ ಕಾಲನೇ ಉತ್ತರ ಕೊಡುತ್ತೆ. ನಿಮಿಷ ಸಮಾಧಾನ ಮಾಡ್ಕೊಳ್ಳಿ, ಏನಾಗಿದೆ ಅಂತ ನಿಧಾನಕ್ಕೆ ಹೇಳಿ, ಮಾತಾಡು ಋಷಿ. ಡಾಕ್ಟರ್ಗಳನ್ನ ಪ್ರಾಣ ಉಳಿಸೋ ದೇವ್ರು ಅನ್ಕೊಂಡು ಎಲ್ಲ ಆಸ್ಪತ್ರೆಗೆ ಬರ್ತಾರೆ. ಅಂತದ್ರಲ್ಲಿ ಇವನು ಪ್ರಾಣ ಉಳಿಸೋ ದೇವ್ರಲ್ಲ ಪ್ರಾಣ ತೆಗೆಯೋ ಯಮ. ಎದ್ದು, ನಿಮ್ಮಂತವ್ರಿಂದಾನೆ ಪ್ರತಿಯೊಬ್ಬರ ಮೇಲೆ ಅನುಮಾನ ಬರ್ತಿರೋದು. ಈ ಎತ್ತ ದುಡಿಯೋ ದುಡ್ಡೇ ಉಳಿಯಲ್ಲ. ಅಂತದ್ರಲ್ಲಿ ಒಬ್ಬರನ್ನ ಸಾಯಿಸಿ ಅದೇಗೋ ಸಂತೋಷವಾಗಿರ್ತೀಯ ನೀನು? ಹೌದು ಕಣೋ, ಇದನ್ನೆಲ್ಲ ನಾನೇ ಮಾಡಿಸಿದ್ದು. ನಿನ್ನ ಹತ್ರ ಏನ್ ಸಾಕ್ಷಿ ಇದೆ ಅಂತ ಹೋಗಿ ಕಂಪ್ಲೇಂಟ್ ಇದ್ಯಾ? ನಿನ್ನಿಂದ ನನ್ನ ಏನು ಮಾಡ್ಕೊಳಕ್ ಆಗಲ್ಲ. ಮಾಡ್ರ ನೀನೇ ಓಪನ್ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ನಾನು ಕಂಪ್ಲೇಂಟ್ ಕೊಡ್ಲಿ. ದುಡ್ಡಿರೋ ನಿಮ್ಮಂತವ್ರ ಹಣೆ ಬರ ಏನನ್ನೋದು ಗೊತ್ತು? ನೀನ್ ಬಿಸಾಕೋ ಎಂಜಲ್ ಕಾಸಿಗೆ ಕಾಯ್ತಿರೋ ನಾಯಿಗಳ ಬುದ್ಧಿನೂ ಗೊತ್ತು? ನಿಮ್ಮಂತ ಕಚಡ ನನ್ ಮಕ್ಳಿಗೆ ದಂಡ ದಶಗುಣ ಅಷ್ಟೇ. ಮಲಗಿದ್ದಾರೆ, ಏನ್ ಮಾಡೋದು ಇವಾಗ? ಶ್ರುತಿ, ಜಾನು, ಯಾರೋ ಕೂಗ್ತಾ ಇದ್ದಾರೆ, ಬನ್ನಿ ನೋಡೋಣ. ಸರ್, ಇಲ್ಲೇ ಇರಲಿ, ಬನ್ನಿ. ಬಾ ಶ್ರುತಿ, ಬಾ ಜಾನು, ಬಾ ಬಾ. ತಪ್ಪಿಲ್ಲ.
ನಂದೇನು ತಪ್ಪಿಲ್ಲ ಪ್ಲೀಸ್ ನನ್ನೇನು ಮಾಡಬೇಡ ಪ್ಲೀಸ್ ನನ್ನೇನು ಮಾಡಬೇಡ ಪ್ಲೀಸ್ 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 ನನ್ನೇನು ಮಾಡಬೇಡ ಎಲ್ಲಿದ್ದೀರ ಯಾರು ಎದುರುಬಿಡಿ ಮೊಬೈಲ್ ಆನ್ ಮಾಡ್ತೀರಿ ರಿಷಿ ಅಣ್ಣ ಅಣ್ಣ ಎಲ್ಲೋದ ಇವನು ಶಿವು ರಿಷಿ ಬನ್ನಿ ಯಾಕಡೆ ಹೋಗೋಣ ಶಂಕರ ಶಂಕರ ಎಲ್ಲ ಮೂರು ಜನು ಶ್ರುತಿ ಸಿಗ್ಯ ಎಲ್ಲೋದ್ರಪ್ಪ ಎಲ್ಲಿದ್ದೀರೋ ಭಯ ಆಗ್ತಾ ಇದೆ ಬನ್ರೋ ಎಲ್ಲ ರಿಷಿ ರಿಷಿ ಜನು ಶ್ರುತಿ ಜಾನು ಸಿಂಗ ರಿಷಿ ರಿಷಿ ಬೇಗ ಬರ್ರಪ್ಪ ಎಲ್ಲಿದ್ರ ರಿಷಿ ರಿಷಿ ಅಯ್ಯೋ ಆಂಜನೇಯ ಆಂಜನೇಯ ಜೈ ಆಂಜನೇಯ ಮಾತ್ರ ಹೀಗಿರುತ್ತೆ.
ಬರುವ ನಮ್ಮ ಅಳವೇ